ನ್ಯೂಸ್ ಎಕ್ಸ್ ಪ್ರೈಮ್ ಡಿಬೇಟ್ ಗೆ ಸ್ವಾಗತ. ನಾನು ಹರೀಶ್ ಉಪಾಧ್ಯ. ಹಲವಾರು ರಾಜಕೀಯ ಚರ್ಚೆ ನಡೆದಿದೆ ಇವತ್ತು. ಅದರಲ್ಲೂ ಪ್ರಮುಖವಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ವರ್ಚಸ್ಸಿಗೆ ಹಲವಾರು ಜನ ಇವತ್ತು ದಾವೆ ಹೂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಬಿಜೆಪಿ ವಿಶ್ವದ ಅತಿ ದೊಡ್ಡ ಸ್ಟ್ಯಾಚ್ಯೂ ಇನಾಗ್ರೇಟ್ ಮಾಡಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಕಾಂಟ್ರಿಬ್ಯೂಷನ್ ಏನ್ ದೇಶಕ್ಕೆ ಮಾಡಿದ್ದಾರೆ ಅದಕ್ಕೆ ಸೂಕ್ತವಾದ ಒಂದು ಸ್ಟ್ಯಾಚ್ಯೂ ನಾವು ಬಿಲ್ಡ್ ಮಾಡಿದೀವಿ, ಅದನ್ನ ರೆಕಗ್ನೈಸ್ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ ಮರ್ತೋಯ್ತಾ ಅವರ ನಾಯಕರನ್ನ. ಇನ್ನೊಂದು ಅಂಶ ಹಲವಾರು ಜನ ಚರ್ಚೆ ಮಾಡ್ತಾ ಇರೋದು, ಬರೋಬ್ಬರಿ 2,900 ಕೋಟಿ ಚಿಲ್ಲರೆ ಖರ್ಚು ಮಾಡಿದ್ದಾರೆ ಈ ಸ್ಟ್ಯಾಚ್ಯೂಗೆ. ಏನೆಲ್ಲ ಮಾಡಬಹುದಿತ್ತು ಈ ದುಡ್ಡಲ್ಲಿ? ಹಾಗಾದ್ರೆ ಕೇಂದ್ರ ಸರ್ಕಾರ ಮತ್ತು ಗುಜರಾತ್ ಸರ್ಕಾರ ಎಲ್ಲೋ ಒಂದು ಕಡೆ ರಾಜಕೀಯ ಮನದಲ್ಲಿ ಇಟ್ಕೊಂಡು ಇಷ್ಟು ಖರ್ಚು ಮಾಡ್ತಾ ಇದ್ದಾರೆ. ಹೋಗೆ ನಾನು ಚರ್ಚೆಗೆ ಹೋಗ್ತೀನಿ. ಚರ್ಚೆಗೆ ಹೋಗೋ ಮುಂಚೆ ಒಂದೆರಡು ಅಂಶಗಳನ್ನ ನಾವಿಲ್ಲಿ ಹೇಳಬೇಕಾಗತ್ತೆ. ಇದುವರೆಗೆ ಚೈನಾದಲ್ಲಿರೋ ಸ್ಪ್ರಿಂಗ್ ಟೆಂಪಲ್ ಬುದ್ಧ ಅಂತ ಏನಿದೆ ಅದು 153 ಮೀಟರ್ ಅಷ್ಟು ಒಂದು ಉದ್ದ ಇತ್ತು. ಅದು ವಿಶ್ವದ ಅತಿ ದೊಡ್ಡ ಸ್ಟ್ಯಾಚ್ಯೂ ಆಗಿತ್ತು. ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಏನಿದೆ ಅದು 193 ಇದೆ, 93 ಮೀಟರ್ ಇದೆ. ಪಟೇಲ್ ಅವರ ಸ್ಟ್ಯಾಚ್ಯೂ 182 ಮೀಟರ್ ಇದೆ. ಹೆಚ್ಚು ಕಡಿಮೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ 2 ರಷ್ಟಿದೆ. ಸೊ ಇದು ಇವತ್ತಿನ ಇನ್ಫಾರ್ಮೇಶನ್. ಮುಂದಿನ ದಿನಗಳಲ್ಲಿ ಇನ್ನೊಂದೆರಡು ಸ್ಟ್ಯಾಚ್ಯೂಗಳಾಗ್ಬೋದು, ಅದೆಷ್ಟು ಮೀಟರ್ ಉದ್ದ ಕಟ್ತಾರೋ ನೋಡ್ಬೇಕಾಗತ್ತೆ. ಆದ್ರೆ ಇವತ್ತಿನ ಚರ್ಚೆ ವಿಷಯಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ಇಷ್ಟು ಅತಿಥಿಗಳು ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ, ಅವ್ರನ್ನ ಬರಮಾಡ್ಕೊಳ್ಳೋಣ. ಮೊದಲಿಗೆ ಕಾಂಗ್ರೆಸ್ನ ವಕ್ತಾರರಾದ ಮುರಳೀಧರ್ ಹಾಲಪ್ಪ ಅವರು ಇದ್ದಾರೆ, ಸ್ವಾಗತ ಸರ್ ಶೋಗೆ. ಹಾಗೆ ಹಿರಿಯ ಪತ್ರಕರ್ತರಾದ ಶೈಲೇಶ್ ಚಂದ್ರ ಗುಪ್ತ ಅವರು ಇದ್ದಾರೆ, ಸ್ವಾಗತ ಗುಪ್ತ ಸರ್. ಹಾಗೆ ಕೆಲವೇ ಕ್ಷಣಗಳಲ್ಲಿ ಬಿಜೆಪಿಯ ವಕ್ತಾರರಾದ ಮಂಜುನಾಥ್ ಕನ್ಯಾಡಿ ಅವರು ನಮ್ಮ ಜೊತೆ ಇರ್ತಾರೆ, ಮತ್ತೆ ಚಿಂತಕರಾದ ಬಾಲ್ಗುರು ಮೂರ್ತಿ ಅವರು ಕೂಡ ನಮ್ಮ ಜೊತೆ ಸೇರ್ಕೊಂತಾರೆ, ಅವ್ರನ್ನ ಬರಮಾಡ್ಕೋಣ. ಅದಕ್ಕಿಂತ ಮುಂಚೆ ಗುಪ್ತ ಸರ್, ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಅವರ ಒಬ್ಬ ಹಿರಿಯ ನಾಯಕರನ್ನ ಸರಿಯಾಗಿ ಸೆಲೆಬ್ರೇಟ್ ಮಾಡದಿರಬಹುದು, ಜನರಿಗೆ ಅವರ ಮೆಸೇಜ್ ಕಳ್ಸದಿರಬಹುದು, ತಲುಪಿಸದಿರಬಹುದು, ಅದರಲ್ಲಿ ಫೇಲ್ ಆಗಿತ್ತ ಕಳೆದ 60 ವರ್ಷಗಳಲ್ಲಿ? ಅಲ್ಲ ಇದು ಅಲ್ಲ, ನಿಮ್ ಪ್ರಶ್ನೆ ಆಬ್ವಿಯಸ್, ಚೆನ್ನಾಗಿದೆ ಪ್ರಶ್ನೆ, ಅದೆಲ್ಲ ಪ್ರಶ್ನೆ. ಈಗ ಇವತ್ತು ಕಂಪ್ಲೀಟ್ ಮಾಡಿದ್ದಾರೆ, ಚುನಾವಣೆ ಮುಂಚೆ ಕಂಪ್ಲೀಟ್ ಆಗುತ್ತೋ ಇಲ್ವೋ ಅನ್ನೋ ಅನುಮಾನನೂ ಇತ್ತು. ಹೌದು, ಆ ಸಂದರ್ಭನ ಉಪಯೋಗಿಸ್ಕೊಂಡು ಅವರು ಕಂಪ್ಲೀಟ್ ಮಾಡಿದ್ದಾರೆ. ಸಂತೋಷ, ನಾವು ಹೆಮ್ಮೆ ಪಡ್ತೀವಿ. ನಾನು ಆ ವಿಷಯ ನೋಡಿದಾಗ ತುಂಬ ಸಂತೋಷಪಟ್ಟೆ. ವಲ್ಲಭಾಯ್ ಪಟೇಲ್ ನಾವು ಮರ್ತೇ ಬಿಟ್ಟಿದ್ದೀವಿ ಅಂತ ಅನ್ಸ್ಕೊಂಡು ಅಂತ ಕಾಲದಲ್ಲಿ ಆ ಥರದ್ದೊಂದು ಅದ್ಭುತವಾದಂಥ ಒಂದು ಮೆಮೊರಿಯಲ್ ಸ್ಥಾಪನೆ ಮಾಡಿದಾರಲ್ಲ ಅಂತ ಇರಲಿ. ಆದರೆ ಪ್ರಧಾನಿ ಆಗೋದಕ್ಕಿಂತ ಮುಂಚಿನಲ್ಲೂ ನರೇಂದ್ರ ಮೋದಿಯವರು ಇವ್ರನ್ನ ಹೈಜಾಕ್ ಮಾಡಿಬಿಟ್ರು, ಇವ್ರ ವರ್ಚಸ್ಸನ್ನ ಕಾಂಗ್ರೆಸ್. ಆವಾಗಲೇ ಮಾತಾಡಲಿಲ್ಲ ಕಾಂಗ್ರೆಸ್ನವರು ಅಲ್ವೇ? ಅಲ್ರಿ, ಕಾಂಗ್ರೆಸ್ನ ಒಂದು ಐಕಾನ್ನ ಅವರು ಹೈಜಾಕ್ ಮಾಡಿಬಿಟ್ರೆ ಇವ್ರು ರಿಯಾಕ್ಟೇ ಮಾಡಲಿಲ್ಲ. ಆಯ್ತಾ, ಆಯ್ತು. ಮಹಾತ್ಮ ಗಾಂಧಿ ಅವ್ರನ್ನ ಎಲ್ಲ ಮಾತಾಡ್ಬೋದು, ಧಾರಾಳವಾಗಿ ಏನ್ ಬೇಕಾದ್ರೂ ಮಾತಾಡ್ಬೋದು, ಅದಿರ್ಲಿ. ಮಹಾತ್ಮ ಗಾಂಧಿ ಅವ್ರನ್ನ ಹೈಜಾಕ್ ಮಾಡಿಬಿಟ್ರು. ಯಾತಕ್ಕೆ ಈ ಎರಡು ಮಹಾನ್ ಪುರುಷರು ಭಾರತದ ಪ್ರಸ್ತುತದಲ್ಲಿ ಏನೇನೆಲ್ಲ ಆಗಿದೆಯಲ್ಲ ಅಂತ ಮಹಾನ್ ಪುರುಷರು ಇವರಿಬ್ರು ಗುಜರಾತಿಗಳು, ಅದೇ ಪ್ರೇಮದ ಮೂಲ. ಹಂಗಂದ್ರೆ ಇವ್ರು ಒಳ್ಳೆ ಕೆಲಸ ಮಾಡಿದಾರಲ್ಲ ನರೇಂದ್ರ ಮೋದಿ, ಅದಕ್ಕೆ ಕಪ್ಪು ಚುಕ್ಕೆ ಇಟ್ಟಂಗಾಗುತ್ತೆ, ಅದನ್ನ ಹೇಳೋದು ಬೇಡ. ಆದರೆ ಇವರೊಳ್ಳೆ ಕೆಲಸ ಮಾಡಿದ್ದಾರೆ. ಇವರು ಒಂದು ಹೆಜ್ಜೆ ಮುಂದೆ ಹೋಗಿ ಕಾಂಗ್ರೆಸ್ನವ್ರನ್ನ ಪ್ರಾತಿನಿಧಿಕವಾಗಿ ಆದ್ರೂ ಒಬ್ಬರನ್ನ ಕರ್ಕೊಂಡು ಅಲ್ಲಿ ಹೋಗ್ಬೇಕಾಗಿತ್ತು, ಅಥವಾ ಬರ್ಸ್ಕೋಬೇಕಾಗಿತ್ತು. ಅದನ್ನ ಹೊಣೆಗಾರಿಕೆ ಅದು ಕೇಂದ್ರ ಸರ್ಕಾರದ ಮೇಲಿತ್ತ? ಯಾರು ಮಾಡ್ತಾ ಇದಾರೋ ಆಗ ಅವ್ರ ಮೇಲಿತ್ತು, ಕೇಂದ್ರ ಸರ್ಕಾರವೋ ಅಥವಾ ಯಾರು ಮಾಡ್ತಿದಾರೋ ಅವ್ರ ಮೇಲೆ ಇರಬೇಕಿತ್ತು. ಓಕೆ, ಒಂದು. ಎರಡನೇದು, ಯೂನಿಟಿಗೆ ಸಿಂಬಲ್ ಅವರು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಹೌದು, ಅವರಿಗೆ ಸರಿಸಮನಾದಂತ ನಾಯಕ ಇಲ್ವೇ ಇಲ್ಲ ಇವತ್ತಿಗೂ. ಹೆಚ್ಚು ಕಡಿಮೆ 550 ಸಣ್ಣ ಪುಟ್ಟ ರಾಜರ ಏನು ಆಳ್ವಿಕೆಯಲ್ಲಿದ್ದ ಸಣ್ಣ ಪ್ರಾಂತ್ಯಗಳಿತ್ತು. ಬ್ರಿಟಿಷರು ಅಧಿಕಾರವನ್ನು ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷಕ್ಕಲ್ಲ. ಬ್ರಿಟಿಷರು ಆ ಪ್ರಿನ್ಸ್ಲಿ ಸ್ಟೇಟ್ಸ್ ಇದ್ರಲ್ಲ ಮಹಾರಾಜರುಗಳು, ಹೌದು, ಅವರಿಗೆ ಕೊಟ್ಬಿಟ್ಟಿಟ್ಟೋದ್ರು. ಸಣ್ಣ 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 ಹಿಡಿಗೊಳಿದಾರರು ತರ ಇದ್ದವರು ಅವರು. ಹೌದು, ಅವರೆಲ್ಲನೂ ಬಹುತೇಕ ಮಂದಿ ಸೇರ್ಕೊಂಡ್ಬಿಟ್ರು, ಅದರಲ್ಲೇನು ಅನುಮಾನ ಇಲ್ಲ. ಟ್ರಬಲ್ಡ್ ಸ್ಟೇಟ್ಸ್ ಇತ್ತಲ್ಲ, ಅವ್ರ ಮೇಲೆ ಒತ್ತಡ ತಂದು ಬಲಪ್ರಯೋಗ ಮಾಡಿ
ಅವರು ಒಳಕ್ಕೆ ಬರೋ ಹಾಗೆ ಮಾಡಿದ್ದು ಪಟೇಲು. ಅದಲ್ದಿದ್ರೆ ಇನ್ನೂ ಒಂದು ಪುಟ್ಟ ರಾಷ್ಟ್ರ ಅಲ್ಲಿ ಸಿದ್ಧವಾಗ್ಬಿಡ್ತಾ ಇತ್ತೋ ಏನೋ. ಆದರೆ ಆ ಮೂಲಕ ಮಹಾತ್ಮ ಗಾಂಧಿಯವರ ಒಂದು ವಿಶ್ವಾಸಕ್ಕೆ ಸ್ವಲ್ಪ ಎರವಾದರು ಪಟೇಲ್ ಅವರು. ಚರಿತ್ರೆ ಇದು. ಯಾಕೆ ಎರವಾದರು ಅಂತಂದರೆ, ಇವರು ಒಂದು ಸಾಧನೆಗೆ, ಒಂದು ರಾಜಕೀಯ ಉದ್ದೇಶದ ಸಾಧನೆಗೆ ಸೇನೆಯನ್ನು ಬಳಸ್ತಾರೆ. ಹೌದು, ನಮ್ಮ ಕಾಂಗ್ರೆಸ್ ನಾಯಕ ನಾಲ್ಕು ಜನರಲ್ಲಿ ಒಬ್ರು. ನೀವು ಹೈದರಾಬಾದ್ ಬಗ್ಗೆ ಮಾತಾಡ್ತಾ ಇದ್ದೀರಾ? ಎಸ್, ಅದನ್ನೇ ನಾನು ಹೇಳ್ತಿರೋದು. ಅದೇ ತಾನೇ ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್ ಟು ಇವೆಲ್ಲರನ್ನು ಸೇರಿಸಿದ್ದು ಒಂದಾದ್ರೆ, ಒಂದಾದ್ರೆ ಅದು ಒಂದೇ ದೊಡ್ಡದು. ಹೌದು, ಅದನ್ನ ಲೈಕ್ ಮಾಡಲಿಲ್ಲ ಕಾಂಗ್ರೆಸ್ ಪಾರ್ಲಿಮೆಂಟರಿ ಪಾರ್ಟಿ. ಪ್ರಧಾನಿಯಾಗಿ ಚುನಾಯಿಸಿದ್ದು ನಾಯಕನಾಗಿ, ಪ್ರಧಾನಿಯಾಗಿ ಅಂತ ಹೇಳಿದ್ರು, ಪ್ರಧಾನಿ ಆದ್ಮೇಲೆ ಪ್ರಧಾನಿ ಆಗೋದು. ಕಾಂಗ್ರೆಸ್ ಪಾರ್ಲಿಮೆಂಟರಿ ಪಾರ್ಟಿ ಚುನಾಯಿಸಿದ್ದು ಪಟೇಲ್ ಅವ್ರನ್ನ, ಆದರೆ ಮಹಾತ್ಮ ಗಾಂಧಿ ಅವರು ವಿಟೋ ಮಾಡಿಬಿಟ್ರು. ಮಹಾತ್ಮ ಗಾಂಧಿ ಅವ್ರಿಗೆ ಎರಡು ಮಾತಿಲ್ಲ ಅವಾಗ, ಇಡೀ ರಾಷ್ಟ್ರದಲ್ಲಿ ಯಾರೊಬ್ಬರು ಮಾತಾಡೋ ಹಾಗಿರಲಿಲ್ಲ ಇವ್ರನ್ನ ಮಾಡಿದ್ರು. ಅವಾಗ ಒಂದು ಹೇಳಿಕೆ ಕೊಟ್ಟರು ಮಹಾತ್ಮ ಗಾಂಧಿ ಅವರು ನೆಹರು ಅವ್ರನ್ನ ಮಾಡಿದ್ಮೇಲೆ. ಏನು ಹೇಳಿಕೆ ಕೊಟ್ಟರು? ನೇಷನ್ ಈಸ್ ಸೇಫ್ ಇನ್ ಹಿಸ್ ಹ್ಯಾಂಡ್ಸ್ ಅಂತ. ಇಟ್ಸ್ ಎ ರಿಫ್ಲೆಕ್ಷನ್ ಆನ್ ಪಟೇಲ್ ರಾದರ್ ದ್ಯಾನ್ ಕಾಂಪ್ಲಿಮೆಂಟ್ ಟು ನೆಹರು. ಏನ್ ಸೇಫ್ ಅಂತ ಹೇಳಿದ್ದು ಅಂದ್ರೆ, ಸೇನೆಯನ್ನ ಬೆಳೆಸಿದ್ರಲ್ಲ ಅದರಲ್ಲಿ ಅವ್ರಿಗಿತ್ತಲ್ಲ ಅಸಂತೃಪ್ತಿ, ಅದನ್ನು ಅದನ್ನ ಅವ್ರು ಹೊರಹಾಕಿದ್ರು. ಹಾಗೆ ಇರಲಿ, ಇದೆಲ್ಲ ಚರಿತ್ರೆ, ಚರಿತ್ರೆಯೇ ಬೇರೆ, ಆಗೋದೇ ಬೇರೆ, ಕಾಲಾನುಕ್ರಮದಲ್ಲಿ ಏನೆಲ್ಲ ಆಗ್ತದೆ. ಆದರೆ ಈ ದ್ವೇಷ ಇದೆಯಲ್ಲ, ಕಾಂಗ್ರೆಸ್ ಅನ್ನ ದೂಷಿಸೋದು, ದ್ವೇಷಿಸೋದು ಪ್ರಧಾನಿಯು ಸೇರಿದ ಹಾಗೆ, ಅದು ತಪ್ಪದು. ಮಾತೆತ್ತಿದ್ರೆ 70 ವರ್ಷದಿಂದ ಏನ್ ಮಾಡಿದ್ರು ಅಂತಾರೆ. ಅವ ಸ್ವಾಮಿ, ಬಿಜೆಪಿಗೆ ಅಧಿಕಾರ ಸಿಕ್ಕಿದ್ದೆ ಅದೊಂದು 5 ವರ್ಷ, ಇದೊಂದು 5 ವರ್ಷ. ನಾನು ಆ ಪಾಯಿಂಟ್ಗೆ ಬರ್ತೀನಿ. ಮುರಳೀಧರ್ ಹಾಲಪ್ಪ ಅವರು ಓಪನಿಂಗ್ ಕಮೆಂಟ್ಸ್ ತಗೊಂತೀನಿ. ಮುರಳೀಧರ್ ಹಾಲಪ್ಪ ಅವರೇ, ನಿಮ್ಮ ಒಬ್ಬ ಹಿರಿಯ ನಾಯಕರು, ಮೊದಲನೇ ಹೋಮ್ ಮಿನಿಸ್ಟರು, ಈ ದೇಶದ ಮೊದಲನೇ ಹೋಮ್ ಮಿನಿಸ್ಟರು, ಇಲ್ಲ ಒಂದು ಕಡೆ ಕಾಂಗ್ರೆಸ್ ನಿಜವಾಗ್ಲು ಅವ್ರನ್ನ ಸೆಲೆಬ್ರೇಟ್ ಮಾಡೋದ್ರಲ್ಲಾಗ್ಲಿ ಅಥವಾ ನಿಮ್ಮ ಲೀಡರ್ ಅಂತ ನಿಜವಾಗ್ಲು ತೋರಿಸ್ಕೊಳ್ಳೋದಕ್ಕಾಗ್ಲಿ ಫೇಲ್ ಆಯ್ತಾ ಇವತ್ತು ನಮ್ಮ ರಾಷ್ಟ್ರದಲ್ಲಿ? ಅವಾಗ ಹಿಂದೂಸ್ಥಾನದಲ್ಲಿ ಇದ್ದಿದ್ದು 565 ಸಣ್ಣ ಪುಟ್ಟ ರಾಜರ ಪ್ರಾಂತ್ಯಗಳು. ಹೌದು, ಅದನ್ನೆಲ್ಲಾರನ್ನೂ ಒಗ್ಗೂಡಿಸಿ, ಅದು ಕಾಶ್ಮೀರ್ ಇರ್ಬೋದು, ಗೋವಾ ಇರ್ಬೋದು, ಅಥವಾ ಹೈದರಾಬಾದ್ ಇರ್ಬೋದು, ಪ್ರತಿಯೊಂದನ್ನು ಒಂದು ಕಡೆ ಸೇರಿಸಿ ಒಂದು ತಳಹದಿ ತಗೊಂಬಂದು ಒಂದು ಭಾರತದ ಒಕ್ಕೂಟ ಅಂತ ಮಾಡಿದಂತ ಕೀರ್ತಿ ಸರ್ದಾರ್ ವಲ್ಲಭಭಾಯ್ ಪಟೇಲಿಗೆ ಸೇರ್ಬೇಕಾಗಿತ್ತು. ಅವ್ರಿಗೆ ನಮ್ದು ಇನ್ನೊಂದು ಹೆಮ್ಮೆ, ನಮ್ಗೆ ಒಂದೊಂದು ಗರ್ವ ಏನು ಅಂದ್ರೆ, ಅವರು ನಮ್ಮ ಕಾಂಗ್ರೆಸ್ನ ಹಿರಿಯ ನಾಯಕರು ಅಂತ ಹೇಳಿ, ಸ್ವಾತಂತ್ರ್ಯಕ್ಕೆ ಏನು ಹೆಗಲಿಗೆ ಹೆಗಲು ಕೊಟ್ಟು ನೆಹರು ಅವರಾಗ್ಲಿ ಅಥವಾ ಸರ್ದಾರ್ ಪಟೇಲ್ರಾಗ್ಲಿ ಹೋರಾಟ ಮಾಡಿದ್ರಲ್ಲ, ಕೊನೆಗೆ ಅವರು ಪ್ರಧಾನಿಯಾದ್ರು, ಇವರು ಉಪ ಪ್ರಧಾನಿ ಇನ್ಕ್ಲೂಡಿಂಗ್ ಹೋಮ್ ಮಿನಿಸ್ಟ್ರಿ. ಇವತ್ತು ಅವರ ಶ್ರಮ, ಅವರ ಬಲಿದಾನ, ಅವರ ತ್ಯಾಗನ ಮಾನ್ಯ ಮೋದಿಯವರು ಅದನ್ನ ಒಂಥರ ಏನೋ ಕಿಡ್ನಾಪ್, ಹೈಜಾಕ್ ಅಥವಾ ಮಿಸ್ಯೂಸ್ ಗೊತ್ತಿಲ್ಲ ಅದನ್ನ. ಯಾರದು ಜನಗಳ ಹಣ ಆಯ್ತು, ನಮಗೊಂದು ಒಂದು ಸಂತೋಷ ಖುಷಿ, ಹೌದು ವಿಶ್ವದಲ್ಲೇ ಒಂದು ಅತ್ಯುನ್ನತವಾದಂತ ಒಂದು ಪ್ರತಿಮೆ ಅಂತ ಹೇಳಿದ್ರು. ಹೈಜಾಕ್ ಅಂತ ಹೇಳಿದ್ರಿ, ಈ ಹೈಜಾಕ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೆ ಕಾಂಗ್ರೆಸ್ ಅಲ್ವಾ? ಇದೇ ಅವರ ಇತಿಹಾಸ, ಅವರ ಅಚೀವ್ಮೆಂಟ್ ನ ನೀವೆಲ್ಲೋ ಇದೇ ಪಟೇಲ್ ಅವ್ರ ಬಗ್ಗೆ, ಇದೇ ಮಾನ್ಯ ಮೋದಿ ಅವರು ಅವರು ಮುಖ್ಯಮಂತ್ರಿ ಆಗಿದ್ದಾಗ ಏನಂತ ಕರೆದ್ರು? ಛೋಟೆ ಸರ್ದಾರ್ ಅಂತ ಕರೆದ್ರು. ಇದೇ ಮೋದಿ ಅವರು ಅವ್ರಿಗೆ ಅಹಮದಾಬಾದ್ ಏರ್ಪೋರ್ಟ್ ಗೆ ಇದೇ ಪಟೇಲ್ರ ಹೆಸರು ಇಡೋದಕ್ಕೆ ವಿರೋಧ ಮಾಡಿದವರು. ಇದೇ ಮೋದಿ ಅವರು ಅವರ ಪಟೇಲ್ ಅವರ ಹೆಸರು ಎತ್ತಿದ್ರೆ ಮೈಯೆಲ್ಲ ಉರ್ಕೊಳ್ತಾ ಇದ್ದಂತ ಮನುಷ್ಯ ಇದೇ ಸರ್ದಾರ್ ಪಟೇಲ್ ರವರು. ನಾನು ಕೆಲವು ಉಲ್ಲೇಖ ಮಾಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ನಾನು 4ನೇ ತಾರೀಕು ಫೆಬ್ರವರಿ 1948 ಇದೇ ಪಟೇಲ್ ರವರು RSS ನ ಬ್ಯಾನ್ ಮಾಡಿದ್ರು. ಹೌದು, ಇದರ ಉಲ್ಲೇಖ ಅವತ್ತಿನ ಜಸ್ಟಿಸ್ ಏನ್ ರಿಪೋರ್ಟ್ ಇತ್ತು, page 64-65. ಹೌದು, ಇದೇ ಪಟೇಲ್ ರವರೇ ಬ್ಯಾನ್ ಮಾಡಿದ್ರು. ಹಾಗು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವ್ರಿಗೂ ಪತ್ರ ಬರೆದು 18ನೇ ತಾರೀಕು ಇವತ್ತಿನ ಗುಜರಾತ್ನ ನವಜೀವನ್ ಪತ್ರಿಕೆಯಲ್ಲಿ ಇವತ್ತು ಇದರ ಬಗ್ಗೆ ಸಂಪೂರ್ಣ ಉಲ್ಲೇಖ ಇದೆ. ಜಸ್ಟಿಸ್ ಆನ್ ಟ್ರಯಲ್ RSS ಬಗ್ಗೆ 1962 ಲೇಖನೂ ಇದೆ, ಇವತ್ತಿನ ಲೇಖನೂ ಇದೆ.
ಹನ್ನೊಂದು ಸೆಪ್ಟೆಂಬರ್ 1948 ಬರೆದಿರ್ತಕ್ಕಂತಹ ಪತ್ರಗಳಿದ್ದೇವೆ. ಇದು ಪ್ರತಿಯೊಂದೂ ಇವತ್ತು ಇದನ್ನ ಹೇಳ್ಬಿಡ್ಲಿಗ ಇದೇ ಮೋಹನ್ ಭಾಗವತರವರು, ಅವ್ರ ಬಗ್ಗೆ ನಮಗೆ ವಿತ್ ಹೈ ರಿಗಾರ್ಡ್ಸ್. ಈಗ ಆರ್ ಎಸ್ ಎಸ್ ಮುಖ್ಯಸ್ಥರು ಒಂದು ಸಾರಿ ಅವರು ವಲ್ಲಭಾಯಿ ಭಾಯಿ ಪಟೇಲ್ಗೆ ಜೈ ಅಂತ ಹೇಳ್ಬಿಡ್ಲಿ ನೋಡೋಣ. ಈಗ ಮೋದಿ ಅವರು ಇಷ್ಟು ಇವತ್ತು ಅವ್ರಿಗೆ ಅವರ ಪ್ರತಿಮೆಯನ್ನು ಇವತ್ತು ಅನಾವರಣ ಮಾಡಿದ್ರು ಇನ್ ಆಬ್ಸೆನ್ಸ್ ಆಫ್ ನಮ್ಮ ರಾಷ್ಟ್ರಪತಿಗಳು. ಯಾಕೆ ರಾಷ್ಟ್ರಪತಿಗಳು, ಯಾಕೆ ಅವರು ಪ್ರೋಟೋಕಾಲ್ ಪ್ರಕಾರ ಅಟ್ಲೀಸ್ಟ್ ಒಂದು ಆಹ್ವಾನ ಪತ್ರಿಕೆ ಅವರಿಗೆ ರೀಚ್ ಆಗಿದ್ರೆ, ಇದೇ ಆಹ್ವಾನ ಪತ್ರಿಕೆಯಲ್ಲಿ ನಮ್ಮ ರಾಷ್ಟ್ರಪತಿ ಒಂದು ಅಚ್ಚಾಕ್ಸಿದ್ರೆ, ಅಲ್ಲ ಕಾಂಗ್ರೆಸ್ ನಮ್ಮ ವಿರೋಧ ಪಕ್ಷದ ನಾಯಕರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನ ಅದು ಪ್ರೋಟೋಕಾಲ್ ಆದ್ರೆ ಅವ್ರ ಹೆಸರನ್ನ ಅಚ್ಚಾಕ್ಸಿದ್ರೆ ಈ ಆಮಂತ್ರಣ ಪತ್ರಿಕೆ ಕಾಂಗ್ರೆಸ್ ಆಮಂತ್ರಣ ಪತ್ರಿಕೆ ಕೊಡೋದಿರ್ಲಿ, ಆಮಂತ್ರಣ ಪತ್ರಿಕೆಯಲ್ಲಿ ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಗಳು ಹಾಗೂ ವಿರೋಧ ಪಕ್ಷದ ನಾಯಕರ ಹೆಸರುಗಳಿಲ್ಲ ಅಂದ್ರೆ ಯಾರ ಹೆಸರು ತಗೊಳ್ಬೇಕು ಅಂತ ಹೊರಟರು ಇದನ್ನ. ಇವತ್ತು ಮೂರು ಇಂಪಾರ್ಟೆಂಟ್ ಘಟನೆಗಳು ನಡೆದವು. ಒಂದು, ಸರ್ದಾರ್ ಪಟೇಲ್ ಅವರ ಪ್ರತಿಮೆ ಅನಾವರಣ ಆಯ್ತು. ಕೇರಳದಲ್ಲಿ 192 ಮನೆಗಳು, ಯಾರು ಈಗ ನಿರಾಶ್ರಿತರಾದ್ರು ಅವರ ಮನೆಗಳು ಇವತ್ತು ಉದ್ಘಾಟನೆ ಆಯ್ತು. ಮಡಿಕೇರಿಯಲ್ಲಿ 160 ಜನದ ಮನೆಗಳಿಗೆ ಇವತ್ತು ಶಂಕುಸ್ಥಾಪನೆ ನಮ್ಮ ಇನ್ಫೋಸಿಸ್ ಅವ್ರ ಕಡೆಯಿಂದ ಆಯ್ತು, ಧರ್ಮಸ್ಥಳದ ಹೆಗ್ಡೆ ಅವ್ರ ಕಡೆಯಿಂದ ಆಯ್ತು. ಇದರ ನೀವು ಈ ಮೂರದ ನೀವು ಒಂಚೂರು ತುಲನಾ ಮಾಡಿದ್ರೆ ನಿಮ್ಗಿದು ಗೊತ್ತಾಗುತ್ತಿದ್ದ ರಾಜಕೀಯ ಪ್ರೇರಿತ ಯಾವುದು ನಾವು ಹೃದಯಪೂರ್ವಕವಾಗಿ ಮಾಡ್ತಕ್ಕಂತ ಕೆಲಸಗಳು ಇದರಲ್ಲಿ ಏನೇನಿದಾವೆ. ವಿಶ್ಲೇಷಣೆ ಮಾಡಬಹುದು, ಆ ವಿಶ್ಲೇಷಣೆಗೆ ಬರ್ತೀನಿ ನಾನು ಕೆಲವೇ ಕ್ಷಣಗಳಲ್ಲಿ. ಆದ್ರೆ ನನ್ನ ಪ್ರಶ್ನೆ ಇದ್ದಿದ್ದು ತುಂಬಾನೇ ಸಿಂಪಲ್. ಕಾಂಗ್ರೆಸ್ ಕಳೆದ 60-70 ವರ್ಷಗಳಲ್ಲಿ ಎಲ್ಲೋ ಒಂದು ಕಡೆ ಸರ್ದಾರ್ ವಲ್ಲಭಾಯ್ ಪಟೇಲ್ ನಮ್ಮ ಹಿರಿಯ ನಾಯಕರು ಅಂತ ಹೇಳೋದ್ರಲ್ಲಾಗ್ಲಿ, ಜನರಿಗೆ ಅವರ ಮೆಸೇಜ್ ನ ತಲುಪಿಸೋದಲ್ಲಾಗ್ಲಿ, ಅಥವಾ ಅವರ ಕೆಲಸ ಏನು ಮಾಡಿದ್ದಾರೆ, ಬರೋಬ್ಬರಿ 550 ಸಣ್ಣ ಸಣ್ಣ ರಾಜ್ಯಗಳು ಅಥವಾ ಏನ್ ರಾಜರ ಆಳ್ವಿಕೆಯಲ್ಲಿ ಇದ್ದ ಆಸ್ಥಾನಗಳನ್ನ ವಾಪಸ್ ತಗೊಂಡ್ಬಂದು ಒಂದು ಯುನೈಟೆಡ್ ಇಂಡಿಯಾ ಅಂತ ಏನ್ ಮಾಡಿದ್ರು, ರಿಪಬ್ಲಿಕ್ ಆಫ್ ಇಂಡಿಯಾ ಅಂತ, ಆ ಕೆಲಸಗಳನ್ನ ಹೈಲೈಟ್ ಮಾಡೋದ್ರಲ್ಲಿ ಕಾಂಗ್ರೆಸ್ ಪಾರ್ಟಿ ಫೇಲ್ ಆಯ್ತಾ? ಯಾಕಂದ್ರೆ ಒಂದ್ ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಇವತ್ತು ಇಂದಿರಾ ಗಾಂಧಿ ಅವರ ಡೆತ್ ಆನಿವರ್ಸರಿ ಅಬ್ಸರ್ವ್ ಮಾಡ್ತು ಕಾಂಗ್ರೆಸ್ ಪಾರ್ಟಿ. ಅದೇ ಟೈಮಲ್ಲಿ ಅದೇ ದಿನ ಪ್ರತಿ ವರ್ಷನು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರದು ಕೂಡ ಬರುತ್ತೆ. ಆದ್ರೆ ನೀವೆಲ್ಲೋ ಅದನ್ನ ಅಬ್ಸರ್ವ್ ಮಾಡೋದಾಗ್ಲಿ ಅಥವಾ ಅದನ್ನು ಅದೇ ಪ್ರಮಾಣದಲ್ಲಿ ನೀವು ನಿಮ್ಮ ಆಫೀಸ್ಗಳಲ್ಲಿ ಕಾಂಗ್ರೆಸ್ ಕಚೇರಿಗಳಲ್ಲಿ ಅಷ್ಟೇ ಟೈಮ್. ಕಾಂಗ್ರೆಸ್ ಪಕ್ಷದ ಕರ್ನಾಟಕ ರಾಜ್ಯದ ಅಧಿಕೃತ ವಕ್ತಾರ, ಹೆಮ್ಮೆಯಿಂದ ಹೇಳ್ತೀವಿ, ಇವತ್ತು ನಮ್ಮ ಪಕ್ಷದ ಕಚೇರಿನಲ್ಲಿ ನಮ್ಮ ನಾಯಕಿಯಾದಂತ ಇಂದಿರಾಜಿ ಅವರ ಫೋಟೋ, ಅವರಿಗೆ ಪುಣ್ಯಸ್ಮರಣೆ, ಹಾಗೇನೆ ಅವರ ಪಕ್ಕದಲ್ಲಿ ನಮ್ಮ ರಾಷ್ಟ್ರ ಕಂಡಂತ ಅತ್ಯುನ್ನತ ನಾಯಕರಲ್ಲಿ ಒಬ್ಬರಾದಂತ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಫೋಟೋ, ಅವರಿಗೆ ಗೌರವ ಸಲ್ಲಿಕೆ ಆಗಿದೆ. ಇದು ಯಾವುದು ವರದಿಗಳು ಬಂದಿದ್ದಾವೆ, ಇದು ನಿಜವಾಗ್ಲೂ ಮಿಸ್ಲೀಡಿಂಗ್. ಇದು ಇಬ್ಬರಿಗೂ ಗೌರವ, ಇಬ್ಬರ ಬಗ್ಗೆನು ನಾವು ಚರ್ಚೆ ಮಾಡಿದ್ವಿ, ಇಬ್ಬರಿಗೂ ನಾವು ಇವತ್ತು ಏನು ಅವರ ರಾಷ್ಟ್ರಕ್ಕೆ ಅವರ ಅರ್ಪಣೆ ಮಾಡಿದ್ರಲ್ಲ, ಅವ್ರು ಏನ್ ತ್ಯಾಗ ಕೊಟ್ಟಿದಾರಲ್ಲ, ಅವರ ಬಲಿದಾನ ಏನಿತ್ತಲ್ಲ, ಪ್ರತಿಯೊಬ್ಬರು ಅದನ್ನ ಉಲ್ಲೇಖಿಸಿ ಇವತ್ತೆಲ್ಲಾರು ನಾವು ಅದನ್ನ ಮಾತಾಡಿದ್ವಿ. ನಾವು ಬೆಂಗಳೂರು ಒಂದೇ ಅಲ್ಲ, ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷದ ಕಚೇರಿ ಒಂದೇ ಅಲ್ಲ, ಎಲ್ಲಾ ರಾಜ್ಯದ ಜಿಲ್ಲಾ ಕಾಂಗ್ರೆಸ್ ಕಚೇರಿಗಳಲ್ಲೂ ಹಾಗೂ ರಾಷ್ಟ್ರದ ಎಲ್ಲಾ ಕಡೆನೂ ಇವತ್ತು ಅದರ ಬಗ್ಗೆ ಚರ್ಚೆಗಳಾಗಿದೆ. ಅವರಿಗೆ ಸಲ್ತಕ್ಕಂತ ಗೌರವ ಅಂದ್ರೆ ಪ್ರಚಾರಕ್ಕೆ ನಾವು ಓತ ಪ್ರೇರಿತರಾಗಿ ಎಲ್ಲೂ ಹೋಗಿಲ್ಲ, ಬರೇ ಸ್ಲೋಗನ್ಸ್ಗಳಿಗೆ ನಾವು ಹೋಗಿಲ್ಲ, ಬರೇ ನಾವೊಂದು ಒಣ ಮಾತುಗಳಿಗೆ ನಾವು ಹೋಗಿಲ್ಲ. ಕೆಲಸ ಪಟೇಲ್ರ ವಿಷಯಕ್ಕೆ ಮಾತ್ರ ಬಂದಿಲ್ಲ, ನಾವು ಯಾರ್ಯಾರು ರಾಷ್ಟ್ರಕ್ಕೆ ಸಮರ್ಪಣೆ ಮಾಡಿದಾರೆ, ಇದು ನಮ್ಮ ರಾಜ್ಯ, ನಾನು ರಾಜ್ಯದ ವಕ್ತಾರ. ನಮ್ಮ ವಿಷಯ ತಗೋಬೇಕಂದ್ರೆ ಬಸವಣ್ಣನವರ ಜಗಜ್ಯೋತಿ ಬಸವಣ್ಣನವರ ಪ್ರಾಮುಖ್ಯತೆ ನಾವು ಎತ್ಕೊಟ್ವಿ. ಕೆಂಪೇಗೌಡರು ಅವರ ತ್ಯಾಗ, ಅವರ ಕೆಲಸನೂ ನಾವು ರಾಜ್ಯ. ಒಂದು ಸೆಕೆಂಡ್, ನನ್ನ ಪ್ರಶ್ನೆ ಇರೋದು ಸಿಂಪಲ್ ಇದೆ. ನೆಹರು ಪಟೇಲ್ ಅವರು ಬಹುಶಃ ಒಂದೇ ಲೆವೆಲ್ ಅಲ್ಲಿ ಇದ್ದಿದ್ದು, ಗುಪ್ತಾ ಸರ್ ಹೇಳ್ದಂಗೆ ಇವ್ರನ್ನ ಎಲೆಕ್ಟ್ ಮಾಡಿದ್ರು, ತದನಂತರ ಮಹಾತ್ಮ ಗಾಂಧಿ ಅವರು ವೀಟೋ ಮಾಡಿ ನೆಹರು ಅವ್ರನ್ನ ಆಯ್ಕೆ ಮಾಡ್ತಾರೆ. ಅವರ ಕಾಂಟ್ರಿಬ್ಯೂಷನ್ ಅವ್ರದವ್ರದೇ ಇದೆ, ಆದ್ರೆ ರಾಜಕೀಯ ಪರಿಸ್ಥಿತಿಗಳು ಇಂಟರ್ನಲ್ ವಿಷಯಗಳು. ಒಂದು ನಿಮಿಷ, ನಮ್ಮ ಕರ್ನಾಟಕದ ರಾಜ್ಯಪಾಲರು ಅಲ್ಲಿ ಉಪಸ್ಥಿತರಿರ್ತಾರೆ ವೇದಿಕೆ ಮೇಲೆ ಅಂತ ಹೇಳಿದ್ರೆ, ರಾಷ್ಟ್ರದ ರಾಷ್ಟ್ರಪತಿಗಳು ಅಂದ್ರೆ ಅದ್ರ ಯಾವ ಕಳೆದ
70 ವರ್ಷಗಳಲ್ಲಿ ನೀವೆಷ್ಟು ನೆಹರು ಸ್ಟ್ಯಾಚುಗಳನ್ನ ಹಾಕಿದ್ದೀರಾ, ಎಷ್ಟು ಕಡೆ ಪಬ್ಲಿಕ್ ಪ್ಲೇಸಸ್ಗೆ, ಏರ್ಪೋರ್ಟ್ಗಳಿಗೆ, ರೈಲ್ವೆ ಸ್ಟೇಷನ್ಗೆ ನೆಹರು, ಇಂದಿರಾ ಗಾಂಧಿ ಅವರ ಹೆಸರು ಇಟ್ಟಿದ್ದೀರಾ? ಇನ್ನೊಂದು ಕಡೆ ಅದೇ ತುಲನೆ ಮಾಡಿ ನೋಡಿ, ಎಷ್ಟಕ್ಕೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಹೆಸರು ಗುಜರಾತ್ನ ಅಹಮದಾಬಾದ್ ಅಲ್ಲಿ ಇರ್ತಕ್ಕಂತ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗೆ ಹೆಸರಿಟ್ಟಿದ್ದು ನಮ್ಮ ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಚಿಮನ್ಭಾಯ್ ಪಟೇಲ್ ಅವರು ಹೆಸರಿಟ್ಟಿದ್ದು, ಅದಕ್ಕೆ ವಿರೋಧ ಮಾಡಿದಂತವರು ಈ ಸನ್ಮಾನ್ಯ ಅಲ್ಲ. ಅದಾದ ನಂತರ ಏನೇನು ಕೆಲಸಗಳು ಮಾಡಬೇಕು, ಅವರಿಗೆ ಸಲ್ತಕ್ಕಂತ ಗೌರವಗಳಿರ್ಬೋದು, ಬರೀ ಪ್ರತಿಮೆ ಮಾಡಿ ಹಾಕಿ ತಕ್ಷಣ ನಾನು ನಿಮ್ಗೆ ಇವತ್ತು ಉದಾಹರಣೆ ಕೊಟ್ಟೆ. ನಾನು ಒಂದು ಪ್ರಾಜೆಕ್ಟ್ ಏನ್ ಮಾಡಿದ್ರು, ಮಡಿಕೇರಿಯಲ್ಲಿ ಏನ್ ಮಾಡಿದ್ರು, ಇವತ್ತು ಇಲ್ಲಿ ಗುಜರಾತ್ ಅಲ್ಲಿ ಏನಾಯ್ತು ಅಂತ ನಾನು ನಿಮಗೆ ತಕ್ಕಡಿಯಿಂದ ತೂಕ ಮಾಡಿಕೊಟ್ಟೆ. ನಿಮಗೆ ನಾನು ಬೇಕಾದ್ರೆ ಹಾಗೆ ಸ್ಟ್ಯಾಚ್ಯೂ ಮಾಡಿ ಇಟ್ಬಿಟ್ರೆ ಮುಗಿಯೋಗ್ರಾಮ್ರು ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲೂ ಬಸವಣ್ಣ ಅವರ ಫೋಟೋ ಇಡಬೇಕು. ಕೆಂಪೇಗೌಡರ ಉತ್ಸವ, ಕೆಂಪೇಗೌಡ ಜನ್ಮದಿನ ದಿನಾಚರಣೆ ನಾವು ಆಚರಣೆ ಮಾಡಬೇಕು ಅಂತ ಹೇಳಿದ್ರಲ್ಲ, ಅಷ್ಟಕ್ಕೆ ಅದು ಸೀಮಿತ ಆಗಬಾರದು. ಅವರ ಮಾದರಿಗಳನ್ನ, ಅವರ ಮಾಡತಕ್ಕಂತ ಕೆಲಸಗಳನ್ನ, ತತ್ವ ಸಿದ್ಧಾಂತಗಳನ್ನ ನಾವು ಅಳವಡಿಸ್ಕೊಂಡ್ರೆ ಎಸ್ ಅದು ಬೇಷ್, ಅದು ಗುಡ್. ಅದನ್ನ ನಾವು ಹೇಳಬೇಕೇ ಹೊರತು ಶೋ ಪೀಸ್ ತರ ಪ್ರಚಾರಕ್ಕೆ ಆ ಹಪಹಪಿಗಳು ಅದ್ ಬಿಟ್ಟು ಬಿಟ್ಟು ಕೆಲಸ ಮಾಡ್ಲಿ. ಅದನ್ನ ಅಲ್ಲ ಹಾಗಾದ್ರೆ ಐಕ್ಯತೆ, ನೆಹರು ಅವರ ಸ್ಟ್ಯಾಚು, ಇಂದಿರಾ ಗಾಂಧಿ ಅವರ ಸ್ಟ್ಯಾಚು, ಅದೆಲ್ಲ ಪ್ರಚಾರನ. ಇವತ್ತಿನ ಸ್ಟ್ಯಾಚು ಹೆಸರೇನು? ಯೂನಿಟಿ. ಇವತ್ತಿನ ಸ್ಟ್ಯಾಚು ಹೆಸರೇನು? ಒಗ್ಗಟ್ಟು. ಮೋದಿಯವರು ಮಾಡ್ತಿರ್ತಕ್ಕಂತ ಕೆಲಸ ಏನು? ಇದೇ ಒಗ್ಗಟ್ಟು ಮಾಡ್ತೀಯಾರ, ಇದೇ ಯೂನಿಟಿ ಮಾಡ್ತೀಯಾರ, ನೀವೇ ನೋಡ್ತಾ ಇದೀರ ಈಗ ಎಷ್ಟು ಡಿವಿಸಿವ್ ಆಫ್ ಇಂಡಿಯಾ. ಸರ್ದಾರ್ ಪಟೇಲ್ ಅವ್ರನ್ನ ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ. ಎರಡು ಪಕ್ಷಗಳು ಇವತ್ತು ಅವರ ವರ್ಚಸ್ಸಿಗೆ, ಅವರ ಲೆಗಸಿಗೆ ನಾವು ವಾರಸುದಾರರು ಅಂತ ಹೆಚ್ಚು ಕಡಿಮೆ ಮಾತಾಡ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಸ್ವಲ್ಪ ಲೇಟ್ ಆಗಿ ಅರ್ಥ ಆಯ್ತಾ ಈ ಮಾತು. ಹಾಗಾದ್ರೆ ಬಿಜೆಪಿ ಯಾಕೆ ಈ ವರ್ಚಸ್ಸಿಗೆ ಲಗ್ಗೆ ಇಡ್ತಾ ಇದೆ? ಚರ್ಚೆ ಮಾಡ್ತೀನಿ, ಆದ್ರೆ ಅದಕ್ಕಿಂತ ಮುಂಚೆ ನಾವು ಬ್ರೇಕ್ ಹೋಗೋ ಮುಂಚೆ ಒಂದು ಚರ್ಚೆ ಮಾಡ್ತಾ ಇದ್ವಿ. ಕಳೆದ 70 ವರ್ಷಗಳಲ್ಲಿ ಕಾಂಗ್ರೆಸ್ ನೆಹರು ಅವ್ರನ್ನ, ಇಂದಿರಾ ಗಾಂಧಿ ಅವ್ರನ್ನ, ರಾಹುಲ್ ಗಾಂಧಿ ಅವ್ರನ್ನ, ಸಾರಿ ರಾಜೀವ್ ಗಾಂಧಿ ಅವ್ರನ್ನ ಯಾವ ಮಟ್ಟದಲ್ಲಿ ಬಿಂಬಿಸ್ತು, ಯಾವ ಮಟ್ಟದಲ್ಲಿ ಪ್ರಚಾರ ಕೊಡ್ತು, ಅವರ ಲೆಗಸಿನ ಒಂಥರ ಅಡ್ವರ್ಟೈಸ್ ಮಾಡ್ತು, ಅದೇ ಮಟ್ಟಕ್ಕೆ ಪಟೇಲ್ ಅವರ ಲೆಗಸಿ ಇರ್ಬೋದು, ಅವರ ಕೆಲಸಗಳನ್ನ ಇರ್ಬೋದು ಪ್ರಚಾರ ಕೊಡ್ತಾ ಇಲ್ವಾ ಗುಪ್ತಾ ಸರ್? ಇದು ಪರಂಪರೆ. ಅಲ್ಲಲ್ಲ, ನಾನು ಹೇಳೋದು ಅವರು ಶಾಸ್ತ್ರಿನ ಹೆಂಗ್ ಟ್ರೀಟ್ ಮಾಡಿದ್ರು ನಾವು ಕಣ್ಮುಂದೆ ನೋಡಿದ್ದು. ಲಾಲ್ ಬಹದ್ದೂರ್ ಶಾಸ್ತ್ರಿನ ಅಲ್ವೇ, ಅವ್ರಿಗೇನ್ ಪ್ರಾಶಸ್ತ್ಯ ಕೊಟ್ರು ಕಾಂಗ್ರೆಸ್ ಪಾರ್ಟಿಯವರು? ನೆಹರು ಕೊಟ್ಟಷ್ಟು ಕೊಟ್ರ, ಅವ್ರ ಉತ್ತರಾಧಿಕಾರಿ ಆದ್ರೂ ಕೊಟ್ರ? ಕೊಡ್ಲಿಲ್ಲ. ಅಷ್ಟು ಬೇಡಪ್ಪ, ಇವ್ರ ಕಾಲದಲ್ಲೇನೆ ಪಿ ವಿ ನರಸಿಂಹರಾವ್ ಕೊಟ್ರ ಅಷ್ಟು ಮರ್ಯಾದೆನ? ಅವ್ರಿಗೆ ಸಮಾಧಿ ಮಾಡೋಕೊಂದು ಜಾಗ ಕೊಡ್ಲಿಲ್ಲ ಡೆಲ್ಲಿನಲ್ಲಿ, ಹೈದರಾಬಾದ್ ಅಲ್ಲಿ ಸಮಾಧಿ ಮಾಡಿದ್ರು ಅಲ್ವೇ. ಅಂದ್ರೆ ಅವ್ರ ಪ್ರಿಯಾರಿಟೀಸೇ ಆಗಿದೆ. ನೀವ್ ಹೇಳೋದು ಕರೆಕ್ಟ್, ಕಾಂಗ್ರೆಸ್ಸೇ ಇವ್ರನ್ನ ಭುಜದ ಮೇಲೆ ಹೊತ್ಕೊಂಡು ಓಡಾಡಬೇಕಾಗಿದ್ದು ಓಡಾಡ್ಲಿಲ್ಲ. ಅವ್ರೇನೋ ಮಾಡಿದ್ರೆ ಹೆಂಗೆ ನಿಮಗೆ ಹಕ್ಕಿದೆ ನೀವು ಆಕ್ಷೇಪಣೆ ಮಾಡೋದಕ್ಕೆ? ನೀವೇ ಐಡೆಂಟಿಫೈ ಮಾಡ್ಕೊಳ್ಳೋದು ಅಪೂರ್ತಿಯಾಗಿ ಅಂತಾನೋ ನಿಮ್ಮ ಅಭಿಪ್ರಾಯ ಇದೆಯಲ್ಲ, ಕರೆಕ್ಟ್, 100% ಕರೆಕ್ಟ್ ಮಾತದು ಅಲ್ವೇ. ನೀವು ನಂದು ಹಕ್ಕು ರೀ, ನಂದು ಹಕ್ಕು ಅಂತ ಕಿತ್ಕೋಬೇಕಾಗಿತ್ತು. ನಿಮ್ಮ ಮನೇಲಿರೋ ಚಿನ್ನಾನ ನೀವು ಮನೆ ಹೊರಗಡೆ ರೋಡ್ ಅಲ್ಲಿ ಇಟ್ಟರೆ ಯಾರು ತಗೊಂಡೋಗ್ತಾರೆ ಅಲ್ವೇ? ಯಾವ ಒಂದು ಒಂದು ಸೊಲ್ಲತ್ತಿದಾರ ಹೇಳಿ? ಅವ್ರು ಇಷ್ಟು ವರ್ಷ ಅವ್ರು ಮಾಡಿದ್ರಲ್ಲ ಸೊಲ್ಲತ್ತಿದ, ಅದ್ ಹೆಂಗ್ ನೀನು ಕಾಂಗ್ರೆಸ್ ನಾಯಕನ ಎತ್ಕೊಂಡು ಹೋಗ್ಬಿಡ್ತೀಯ ಅವ್ರ ವರ್ಚಸ್ನ ಅಂತ ಒಂದ್ಸತಿ ಕೇಳಿದಾರ ಅವರು ಕಾಂಗ್ರೆಸ್ನವರು? ಕೇಳಿಲ್ಲ ಅಲ್ಲ. ಇನ್ನೆರಡು ಪೀಳಿಗೆಗಳು ಹೋದ್ರೆ ಅವ್ರು ಕಾಂಗ್ರೆಸ್ ನಾಯಕರ ಅಂತಾನೆ ಜನಕ್ಕೆ ಡೌಟ್ ಇರುತ್ತೆ. ಇವಾಗ ಇರಿ, ಯಾಕಷ್ಟೇ ರಾಹುಲ್ ಗಾಂಧಿಗೆ ಅಷ್ಟು ಅಷ್ಟು ಪ್ರೀತಿ ಇದ್ದಿದ್ರೆ ನಾನು ಬರ್ತೀನಯ್ಯ ಅಂತ ಹೇಳಿ ಹೋಗ್ಬೇಕಾಗಿತ್ತು ಅಲ್ವೇ. ಹಕ್ಕು ಸ್ಥಾಪನೆ ಮಾಡ್ಕೋಬೇಕಾಗಿತ್ತು ಅಂತ ನಾನು ಹೇಳ್ತೀನಿ ಅಲ್ವೇ. ಅಷ್ಟು ವಿಶಾಲವಾದಂತ ಒಂದು ಮನೋಭಾವ ಇವತ್ತಿನ ರಾಜಕಾರಣಿಗೆ ಎಲ್ಲಿ ಬರುತ್ತೆ ಅಲ್ವೇ? ಖಂಡಿತ ಬರಲ್ಲ. ಇಲ್ಲ, ಒಂದು ಕಡೆ ಆ ಪರಿವಾರಕ್ಕೆ ಮಾತ್ರ ಲೈಮ್ ಲೈಟ್ ಇರ್ಲಿ, ಆ ಪರಿವಾರದ ಹೆಸರು ಮಾತ್ರ ಎಲ್ಲಾ ಕಡೆ ಇರ್ಲಿ ಅನ್ನೋ ಒಂದು ಬಾರ್ಗೇನ್ ಅಲ್ಲಿ ಇದೆಲ್ಲ ಆಗೋದು. ಹೌದು 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 ಅಂತ ಹೇಳ್ತೀನಿ. ಅದಕ್ಕೆ ನಾ ಹೇಳಿದ್ನಲ್ಲ, ಯಾರ್ಯಾರಿಗೆ ಹೆಂಗಂಗ್ ಟ್ರೀಟ್ ಮಾಡಿದ್ದಾರೆ ಅಂತ ನಾನು ಹೇಳಿದ್ನಲ್ಲ, ನಾಲ್ಕು ಹೆಸರು ಒಪ್ಕೊಳ್ಳಿ ನೋಡೋಣ ಹೇಳಿ. ಇಲ್ಲ ಇಲ್ಲ, ನಾವು ಎಲ್ಲಾನು ಮನ್ನಣೆ ಕೊಟ್ಬಿದ್ದೀವಿ, ಎಲ್ಲ ಮಾಡ್ಬಿಟ್ಟಿದೀವಿ ಅಂತ ಹೇಳಿ ನೋಡೋಣ. ಆ ಕುಟುಂಬದ ಅಲ್ದೆ ಇರೋರಿಗೆ ಹೇಳೋದು ಕರೆಕ್ಟೇ, ಆ ಒಂದು ಅಪವಾದ ಇದ್ದೇ ಇದೆ. ಅಪವಾದ ಇಲ್ಲ, ನಾವು ಹಾಗಿಲ್ಲ ಅಂತ ಒಂದ್ ಮಾತು ಹೇಳಿದಾರೆ ಇವರು, ಹೇಳಿದಾರೆ ಸ್ವಾಮಿ. ಅಲ್ಲಪ್ಪ ಅವರ ಪರಿಸ್ಥಿತಿ ಇದೆಲ್ಲೋ ಕೈಮೀರಿ ಹೋಗ್ಬಿಟ್ಟಿತ್ತ ನಿಮಗೆ? ನೀವು ಅವ್ರ ಬಗ್ಗೆ ಸತತವಾಗಿ ಕಳೆದ 70 ವರ್ಷಗಳಲ್ಲಿ ಮಾತಾಡೇ ಇಲ್ಲ,
ಜನರ ಮನಸ್ಸಿಂದ ಜನರ ಒಂದು ಪಬ್ಲಿಕ್ ಡಿಸ್ಕೋರ್ಸ್ ಇಂದ ಹೊರಹೋಗಿತ್ತು ಅವರ ಹೆಸರು. ಇವತ್ತು ಗುಜರಾತ್ ನಲ್ಲಿ ಯಾರು ಒಂದು ಆಂದೋಲನ ಕ್ರಿಯೇಟ್ ಮಾಡಿದ್ರು, ಒಂದು ಹೋರಾಟದ ಕಿಚ್ಚನೆ ಹಬ್ಬಿಸಿದ್ರಲ್ಲ, ಇದೇ ಹಾರ್ದಿಕ್ ಪಟೇಲ್, ಅಲ್ಪೇಶ್ ಠಾಕೂರ್, ಜಿಗ್ನೇಶ್ ಮೇವಾನಿ ಇವತ್ತು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಊರ್ ಕಡೆ ಹಳ್ಳಿಗಳಲ್ಲಿ ಯಾರು ತೊಂದರೆಗಳು ಮಾಡಿರ್ತಾರೆ, ಯಾರು ಪ್ರಾಯಶ್ಚಿತ್ತನ ಅನುಭವಿಸ್ಬೇಕು ಅಂತಿರ್ತಾರೆ, ಯಾರು ರಕ್ತ ಸಿಕ್ತ ಕೈಗಳು ಇರ್ತವೆ, ಅವ್ರು ಏನು ಮಾಡ್ತಾರೆ, ದೇವಸ್ಥಾನಗಳನ್ನ ಏನೋ ಮಾಡ್ತಾರೆ, ಪುನಶ್ಚೇತನಗೊಳಿಸ್ತಾರೆ, ಅಲ್ಲಿ ದೇವರಿಗೊಂದು ಏನಾದ್ರು ಮುಡುಪು ಕಟ್ತಾರೆ, ಅದಕ್ಕೊಂದು ಕಳಸ ಕಟ್ತಾರೆ. ಇವತ್ತು ಮಾನ್ಯ ಮೋದಿ ಅವರು ಯಾವ ಪ್ರಾಯಶ್ಚಿತ್ತಕ್ಕೋಸ್ಕರ ಇವತ್ತಿಲ್ಲಿ ಪ್ರತಿಮೆನ ಅನಾವರಣ ಮಾಡಿದ್ರು ಗೊತ್ತಿಲ್ಲ. ಇವತ್ತಿಲ್ಲಿ ಪಕ್ಷದ ಕಾರ್ಯಕ್ರಮ ಇದು, ಭಾಜಪದ ರಾಷ್ಟ್ರೀಯ ಅಧ್ಯಕ್ಷರುಗಳ ಕಾರ್ಯಕ್ರಮದಲ್ಲಿ ಅವ್ರದ್ದು ಹೆಸರಿತ್ತು. ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಆದಂತ ಅಮಿತ್ ಶಾ ಅವರು ಉಪಸ್ಥಿತರಿದ್ರು. ಕಾಂಗ್ರೆಸ್ ಅಲ್ಲಿ ನಮ್ಮ ಸರ್ಕಾರದ ಪ್ರತಿನಿಧಿಗಳು ಎಲ್ಲಿದ್ರು, ನಮ್ಮ ಭಾರತ ರಾಷ್ಟ್ರದ ಪ್ರತಿನಿಧಿಗಳು ಎಲ್ಲಿದ್ರು, ಕಾಂಗ್ರೆಸ್ ನ ಇದು ನಮ್ಮ ಸಣ್ಣ ಸಣ್ಣ ನಾವು ಹೊಡೆದಾಟಗಳು ಆಡ್ತೀವಲ್ಲ ಪಂಚಾಯತಿಗಳಲ್ಲಿ, ನನಗ್ ಕುರ್ಚಿ ಕೊಡು, ನನಗೊಂದು ವೇದಿಕೆ ಕೊಡು ಅಂತ ಪರಿಸ್ಥಿತಿ ಹೋಗೋದು ಬೇಡ. ಜನಕ್ಕೆ ಗೊತ್ತು ವಾಸ್ತವಾಂಶ ಏನು ಅಂತ ಗೊತ್ತು. ಇದನ್ನ ಭಾಜಪ ಯಾವ ಉದ್ದೇಶಕ್ಕೋಸ್ಕರ, ಯಾವ ಲೋಕಸಭಾ ಚುನಾವಣೆಗೋಸ್ಕರ, ಯಾವ ವಿಧಾನಸಭೆಯಲ್ಲಿ ಅವರಿಗೆ ಹೊಡೆತ ಬಿತ್ತಲ್ಲ ಅದಕ್ಕೋಸ್ಕರ ಇದನ್ನ ಕಾರ್ಯಕ್ರಮಗಳನ್ನ ಇಷ್ಟು ಬೇಗ ಬೇಗ ಬುಲೆಟ್ ಟ್ರೈನ್ ಅಂತೂ ಅವರು ಮಹಾರಾಷ್ಟ್ರ ಇದಕ್ಕೆ ಮಹಾರಾಷ್ಟ್ರದಿಂದ ಗುಜರಾತ್ ಬಿಡ್ಲಿಲ್ಲ. ಆದ್ರೆ ಈಗ ಅವಕಾಶಕ್ಕಿಂತ ಸ್ಪೀಡ್ ಆಗಿ ಏನ ಇದನ್ನ ಅನಾವರಣಗೊಳಿಸ್ಬಿಟ್ರು. ಅದನ್ನ ಸುತ್ತಮುತ್ತ ಪರಿಸರಕ್ಕೆ ಹಾನಿ ಆಯ್ತು, ಅಲ್ಲಿ ಇದ್ದಕ್ಕಂತ ಆ ಟ್ರೈಬಲ್ ಗುಡ್ಡಗಾಡು ಜನಗಳು ತೊಂದರೆ ಆಯ್ತು. ಅದನ್ನ ಇವತ್ತಿಲ್ಲ ಅಪ್ರಸ್ತುತ, ಯಾಕಂದ್ರೆ ನಮ್ಮ ರಾಷ್ಟ್ರ ನಾಯಕರಿಗೆ ಕಾಂಗ್ರೆಸ್ ನಾಯಕರಿಗೆ ಅಂತ ಗೌರವ ಸಲ್ಲಿಕೆ ಆಗಿದೆ, ಅದು ನಿಜವಾಗ್ಲೂ ಒಪ್ತಕ್ಕಂಥದ್ದಿದೆ. ಅವಕಾಶ ಆದ್ರೆ ಈಗ ಇವರು ಹೇಳ್ತಾ ಬಂದ್ರು ಪ್ರಧಾನಿ ಆಗಿದ್ರೆ ರೇ ರೇ ಅಂತ ಬಂದ್ರು ಇವರು. ಈಗ ಮೋದಿ ಆಗ ಬದ್ಲು ಅದ್ವಾನಿ ಅವರಾಗಿದ್ರೆ, ಮುರಳಿ ಮನೋಹರ್ ಜೋಶಿ ಆಗಿದ್ರೆ ಕೇಳ್ತಾರೆ ಮುಂದಿನ ಪೀಳಿಗೆ. ಬೇಡ ಇನ್ನೊಂದ್ ಎರಡು ವರ್ಷ ಮೂರು ವರ್ಷ ಬಿಟ್ಟು ಕೇಳ್ತಾರೆ, ನಮ್ಮ ರಾಷ್ಟ್ರ ಇನ್ನೂ ಗಟ್ಟಿ ಆಗ್ತಿತ್ತು, ಸಿಬಿಐ ಇನ್ನೂ ಬಲಿಷ್ಠ ಆಗ್ತಿತ್ತು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇನ್ನೂ ಬಲಿಷ್ಠ ಆಗ್ತಿತ್ತು, ಯಾವುದೇ ತರದ ಘಟನೆಗಳು ಆಗ್ತಿರಲಿಲ್ಲ, ಮಹಿಳೆಯರು ಸೇಫ್ ಆಗಿರ್ತಿದ್ರು. ಯಾರು ರೇ ಮತ್ತೆ ಬೇರೆ ಭಾಜಪ ಪ್ರಧಾನಿಗಳಾಗಿದ್ರೆ ಅಂತ ಹೇಳಿ ಇದಕ್ಕೆ ನೀವು ಅವಕಾಶ ಮಾಡಿಕೊಟ್ಟಿದ್ದು ಕಾಂಗ್ರೆಸ್ ತಾನೆ. ಯಾವುದೇ ಕಾರಣಕ್ಕೂ ಇಲ್ಲ, ಅವರಿಗೆ ಸಲ್ತಕ್ಕಂತ ಗೌರವ, ಅವರಿಗೆ ಸಲ್ತಕ್ಕಂತ ಪ್ರಾಮುಖ್ಯತೆ ನಿಜವಾಗ್ಲೂ ಸಲ್ಲಿದೆ. ಅದು ಅದರಲ್ಲಿ ಇವರು ಯಾರ್ದೋ ಒಬ್ಬರನ್ನ ಇಬ್ಬರನ್ನ ಇಷ್ಟು ದಿನ ಇಲ್ಲದ ಪಟೇಲ್ರು, ಸರ್ದಾರ್ ಪಟೇಲ್ರು ಇವತ್ತು ತಕ್ಷಣ ಇವ್ರಿಗೇನ ಕನಸಲ್ಲಿ ಗೋಚರಿಸ್ಬಿಟ್ರು ಗೊತ್ತಿಲ್ಲ. ಯಾರು ಅಪೋಸ್ ಮಾಡಿದ್ರು, ಯಾರು ಇವರ ಆರ್ ಎಸ್ ಎಸ್ ಸಂಘಟನೆನ ಅವಾಗಿದ್ದಂತ ಜನಸಂಘನ ದೂರ ಇಟ್ಟಿದ್ರು, ಅವ್ರನ್ನ ಇವತ್ತು ಭಜನೆ ಮಾಡಕ್ ಹೊರಟಿದ್ದಾರೆ. ಅದರಲ್ಲಿ ಹಿಡನ್ ಅಜೆಂಡಾ ಅದು ಏನಿದೆ ಮುಂದೆ ಕೆಲವಾರು ತಿಂಗಳಲ್ಲೇ ನಮ್ಮ ಕಣ್ಣು ಮುಂದೆ ಕಾಣಿಸ್ತದೆ. ಓಕೆ, ಹಿಡನ್ ಅಜೆಂಡಾ ಇದೆ ಅಂತೀರಾ ಗುಪ್ತಾ ಸರ್. ಇನ್ನೊಂದು ಪ್ರಶ್ನೆ ಉದ್ಭವ ಆಗಿರೋದು, ಎಲ್ಲೋ ಒಂದು ಕಡೆ ಬಿಜೆಪಿಗೆ ಇವತ್ತು ಅನಿಸ್ತಾ ಇದೆಯಾ ಒಂದು ಫ್ರೀಡಮ್ ಸ್ಟ್ರಗಲ್ ಅಲ್ಲಿ, ಸ್ವಾತಂತ್ರ್ಯ ಚಳುವಳಿಲಿ, ತದನಂತರ ದೇಶ ಕಟ್ಟೋ ಒಂದು ಕಾರ್ಯದಲ್ಲಿ ಜಾಸ್ತಿ ನಮ್ಮ ಮುಖಗಳು ಇರಲಿಲ್ಲ ಅವಾಗ ಅಂತ ಒಂದೆರಡು ಮುಖಗಳನ್ನ ಅಡಾಪ್ಟ್ ಮಾಡ್ಕೊಳಕ್ ಹೋಗ್ಬಿಟ್ಟಿದ್ಯಾ ಬಿಜೆಪಿ ಇವತ್ತು? ಅಲ್ಲಲ್ಲ, ಈಗ ಅವರ ಧೋರಣೆ ಇದೆಯಲ್ಲ, ಬಿಜೆಪಿಯವರ ಧೋರಣೆ ಇದೆಯಲ್ಲ, 70 ವರ್ಷದಿಂದ ಏನಾಯ್ತು ಅಂದ್ರೆ 70 ವರ್ಷದಿಂದ ಏನಾಗಿ ಸರ್ಕಾರ ಬಲಿಷ್ಠವಾಗಿ ಒಂದು ವ್ಯವಸ್ಥೆ ರೂಪುಗೊಂಡಿದೆಯೋ ಅದರ ಫಲಾನೇ, ಅಧಿಕಾರದ ಫಲಾನೇ ಅವರು ಅನುಭವಿಸ್ತಾ ಇರೋದು. ನಾ ಹೇಳಿದೆ ಯಾಕೆ ನೀವು ಕಂಪೇರ್ ಮಾಡ್ತಾರೆ 70 ವರ್ಷ, ನೀವು ಆವಾಗ ಸಿಕ್ಕಿದ್ದೊಂದು 5 ವರ್ಷ, ಇವಾಗ ಸಿಕ್ಕಿದ್ದೊಂದು 5 ವರ್ಷ ಬಿಟ್ರೆ ನಿಮಗೆ ಆಡಳಿತ ಮಾಡಿದ ಅನುಭವ ಏನಿದೆ? ಯಾಕೆ ಕಂಪೇರ್ ಮಾಡ್ತಾರೆ? ಬಿಜೆಪಿ ಯಾಕೆ ಸಡನ್ ಆಗಿ ಪಟೇಲ್ ಅವ್ರ ಜ್ಞಾಪಕ ಬಂದಿದೆ ಅಂತ ಹೇಳಿದ್ರಲ್ಲ ಇವರು ಎಲೆಕ್ಷನ್ ಅಂತ ಇರ್ಬೋದು. ಯಾಕೆಂದ್ರೆ ಇದು ಇಷ್ಟು ಬೇಗ ಮುಗಿಯುತ್ತೆ ಅನ್ನೋದು ಕಲ್ಪನೆ ಇರಲಿಲ್ಲ, ವರದಿಗಳೇ ಇರಲಿಲ್ಲ. ಆಮೇಲೆ ಇದಕ್ಕೆ ಸಣ್ಣ ಸಣ್ಣ ರೈತರಿಂದ ಕಬ್ಬಿಣವನ್ನ ಸಂಗ್ರಹ ಮಾಡಿರೋದನ್ನ ಅದನ್ನ ಉಪಯೋಗಿಸ್ಕೊಂಡು ದೇಶದಾದ್ಯಂತ ತಗೊಂಡ್ರು. ವಂಡರ್ಫುಲ್ ವಂಡರ್ಫುಲ್, ಬಹಳ ಒಳ್ಳೇದು, ನಾನು ನಿಜವಾಗ್ಲೂ ಸ್ಮರಣೀಯವಾದ್ದು. ಆದ್ರೆ ಅದ್ರ ಮೇಲೆ ಒಂದು ತಾಮ್ರದ ಲೇಪ ಮಾಡಿದಾರಲ್ಲ, ಆ ತಾಮ್ರದ ಲೇಪ ಎಲ್ಲಿಂದ ಬಂತು ಸ್ವಾಮಿ? ಚೈನಾದ್ದು. ಚೈನಾದವರು ಕೊಟ್ರು, ಇಲ್ಲಿ ಮಾಡಕ್ಕಾಗ್ತಿರ್ಲಿಲ್ವಾ? ತಾಮ್ರದ ಲೇಪ ಮಾಡೋದಕ್ಕಾಗಲ್ಲವೇ? ಈ ಒಂದು ವಾದ ಏನಿದೆ ಬಿಜೆಪಿಗೆ, ಸ್ವಾತಂತ್ರ್ಯ ಚಳುವಳಿಲಿ
ಪಾಲ್ಗೊಂಡಿರೋ ಮುಖಗಳು ಜಾಸ್ತಿ ಇಲ್ಲ, ಹಿಸ್ಟಾರಿಕಲ್ ಫಿಗರ್ಸ್ ಇಲ್ಲ ಅವ್ರ ಹತ್ರ, ಹಾಗಾಗಕ್ಕೆ ಹೋಗಿ ಈ ತರ ಒಂದಿಷ್ಟು ಮುಖಗಳನ್ನ ದತ್ತು ತಗೊಂತಾ ಇದಾವ ಕಾಂಗ್ರೆಸ್. ಜನ ಇನ್ನು ಸ್ಪಷ್ಟವಾಗಿ ಹೇಳೋದಾದ್ರೆ ಜನ ಬಿಜೆಪಿಗೆ ಅಂದ್ರೆ ಬಿಜೆಪಿಯ ಪೂರ್ವ ರೂಪಗಳಿಗೆ ಯಾವತ್ತೂ ಅವಕಾಶ ಕೊಡಲಿಲ್ಲ. ಹಿಂದುತ್ವವಾದಿಗಳಿಗೆ ಅವರು ಅಧಿಕಾರಕ್ಕೆ ಬರೋದಕ್ಕೆ ಸರ್ಕಾರ ಮಾಡೋದಕ್ಕೆ ಅವಕಾಶವೇ ಕೊಡಲಿಲ್ಲ. ಯಾಕೆಂದ್ರೆ ಅವರು ಏನೋ ಒಂದು ಒಳ್ಳೆ ಕೆಲಸ ಮಾಡ್ತೀರ ಮಾಡ್ಕೊಂಡು ಹೋಗ್ಲಿ, ಈ ರಾಜಕೀಯದ ಸೋಂಕು ಬೇಡ ಅನ್ನೋದೇ ಜನರ ತೀರ್ಪು, ಅದಕ್ಕೇನೆ ಅವ್ರಿಗೆ ಅವಕಾಶ ಸಿಕ್ಕಲಿಲ್ಲ ಅಲ್ವೇ, ಅದು ವಾಸ್ತವಾಂಶ. ಅದು ಹಾಗಿರ್ಬೇಕಾದ್ರೆ ಮಾತು ಮಾತಿಗೆ ಎಪ್ಪತ್ತು ವರ್ಷ ಅಂತ ಹೇಳ್ತದ್ರಲ್ಲಿ ಅರ್ಥ ಇಲ್ಲ. ಅದ ಒಂದು. ಈಗ ಯಾರೇ ಮಾಡಿರಲಿ, ಯಾರೇ ದೂಷಣೆ ಮಾಡಿರಲಿ, ಯಾರೇ ಪಕ್ಷಪಾತದಿಂದ ಇರಲಿ, ಅದು ಜನಕ್ಕೆ ಅರ್ಥವಾಗಲ್ವೇ? ಖಂಡಿತ ಅರ್ಥವಾಗುತ್ತೆ. ಅದು ಇವಾಗ ಅವ್ರಿಗೂ ಮನವರಿಕೆ ಆಗ್ತಾ ಇದೆ, ಅರ್ಥವಾಗ್ತದಲ್ಲ ಜನಕ್ಕೆ ಅರ್ಥವಾಗ್ತದಲ್ಲ ಅಂತ. ಓಕೆ, ಮಂಜುನಾಥ್ ಕನಿಯಾಡಿ ಅವರು ಇದ್ದಾರೆ, ಬಿಜೆಪಿಯ ವಕ್ತಾರರು ನಮ್ಮ ಜೊತೆ ಸೇರ್ಕೊಂತ ಇದ್ದಾರೆ. ಮಂಜುನಾಥ್ ಕನಿಯಾಡಿ ಅವರೇ, ಎರಡು ಅಂಶಗಳನ್ನ ನಾವು ಚರ್ಚೆ ಮಾಡಿದೀವಿ ಆಲ್ರೆಡಿ. ಒಂದು, ಕಾಂಗ್ರೆಸ್ ಎಲ್ಲೋ ಮರೆತು ಬಿಟ್ಟು ನಿಮಗೆ ಒಂದು ಅವಕಾಶ ಕೊಟ್ರ, 70 ವರ್ಷಗಳ ಕಾಲ ಪಟೇಲ್ ಅವರು ಮಾಡಿರೋ ಕೆಲಸಗಳನ್ನ ಎಲ್ಲೂ ಪ್ರಚಾರ ಮಾಡದೆ ಜನರಿಗೆ ಮುಟ್ಸೋ ಒಂದು ಕಾರ್ಯ ಮಾಡದೆ ನಿಮ್ಗೊಂದು ಅವಕಾಶ ಕೊಟ್ರ ಅನ್ನೋದು ಒಂದು. ಎರಡನೇದು, ಸಡನ್ ಆಗಿ ಬಿಜೆಪಿ ಯಾಕೆ ಪಟೇಲ್ರ ಜ್ಞಾಪಕ ಬಂತು? ಎಲ್ಲೋ ಒಂದು ಕಡೆ ಸ್ವಾತಂತ್ರ್ಯ ಚಳುವಳಿಲಿ ಜಾಸ್ತಿ ಮುಖಗಳು, ನಿಮ್ಮ ಮುಖಗಳು ಪಾಲ್ಗೊಂಡಿರಲಿಲ್ಲ, ಅದಕ್ಕೆ ಇವಾಗ ಒಂದಿಷ್ಟು ಮುಖಗಳನ್ನ ದತ್ತು ತೊಳಕ್ ಹೋಗ್ಬಿಟ್ಟಿದ್ಯಾ ಹಿಸ್ಟಾರಿಕಲ್ ಫಿಗರ್ಸ್ ನ ಬಿಜೆಪಿ ಅಂತ. ಈಗ ಒಂದು, ನಾವು ಒಂದು ಇತಿಹಾಸವನ್ನು ನೋಡಿ ಅರ್ಥ ಮಾಡ್ಕೊಳ್ಬೇಕು. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಯಾವುದು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡ್ತದೆ, ಆ ಕಾಂಗ್ರೆಸ್ ಅನ್ನು ವಿಸರ್ಜಿಸಬೇಕು ಅಂತ ಮಹಾತ್ಮ ಗಾಂಧಿ ಅವರು ಹೇಳಿದ್ದನ್ನು ಇವರು ಮಾಡುವುದಿಲ್ಲ. ಕಾಂಗ್ರೆಸ್ನವರು ಅದನ್ನು ಮುಂದುವರೆದುಕೊಂಡು ಬರ್ತಾರೆ, ರಾಜಕೀಯವಾಗಿ ಯೂಸ್ ಮಾಡಿಕೊಂಡು ಬರ್ತಾರೆ. ನಾವು ಇವತ್ತು ಸರ್ದಾರ್ ಪಟೇಲ್ ಅವರ ಜೀವನ ಚರಿತ್ರೆ ನೋಡಿದರೆ 1934 ಮತ್ತು 1938 ಆಂತರಿಕವಾಗಿ ಯಾವುದು ಚುನಾವಣೆಗಳು ನಡೀತದೆ ಕಾಂಗ್ರೆಸ್ನಲ್ಲಿ, ನ್ಯಾಷನಲ್ ಕಾಂಗ್ರೆಸ್ನಲ್ಲಿ, ಅದನ್ನು ಸಾರಥ್ಯ ವಹಿಸಿದ್ದು ಸರ್ದಾರ್ ಪಟೇಲ್ ಅವರು. ಅಂದ್ರೆ ಆ ಒಂದು ವ್ಯವಸ್ಥೆಗೆ ತರಬೇಕು, ಒಂದು ಯಾವುದೇ ಒಂದು ರೂಪುರೇಷೆಯನ್ನು ಅಥವಾ ಯಾವುದೇ ಒಂದು ಸಂಘಟನೆಯನ್ನು ವ್ಯವಸ್ಥೆಗೆ ತರಬೇಕು ಅನ್ನುವಂಥದ್ದು. ಎರಡನೇದು, ಇವತ್ತು ಮಾನ್ಯ ಸರ್ದಾರ್ ಪಟೇಲ್ ಅವರ ವಿಷಯದಲ್ಲಿ ರಾಜಕೀಯ ಅನ್ನೋದು ಯಾಕೆ ಅನ್ನೋದು ಇವತ್ತು ದೊಡ್ಡ ಪ್ರಶ್ನೆ. ಇವತ್ತು ಅವರು ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಒಳಪಟ್ಟ ವ್ಯಕ್ತಿಯಲ್ಲ. ಇವತ್ತು ಸರ್ದಾರ್ ಪಟೇಲ್ ಅವರಿಗೆ ಸಿಗಬೇಕಾದ ಸೂಕ್ತ ಗೌರವ ಸಿಗಲಿಲ್ಲ, ಆ ಗೌರವವನ್ನು ಕೊಡುದು ನಮ್ಮ ಉದ್ದೇಶ ಅನ್ನೋದನ್ನು ಇವತ್ತು ನಾವು ತೋರಿಸ್ತಾ ಇದ್ದೇವೆ. ಅದೇ ತರ ಸುಭಾಷ್ ಚಂದ್ರ ಬೋಸ್ ಅವರದ್ದು 75ನೇ ಮೊನ್ನೆ ಏನು ಪುಣ್ಯತಿಥಿ ಆಯಿತು, ಅವತ್ತು ಕೂಡ ಕೆಂಪು ಕೋಟೆಯ ಮೇಲೆ ಧ್ವಜ ಹಾರಿಸಿ ನಮ್ಮ ಪ್ರಧಾನಮಂತ್ರಿಗಳು ಅವತ್ತು ಗೌರವವನ್ನು ಸೂಚಿಸ್ತಾರೆ. ಇದು ಒಬ್ಬ ವ್ಯಕ್ತಿಗೆ ಸೀಮಿತವಾಗಿ ಯಾವುದೇ ದಿನಾಚರಣೆ ಮಾಡ್ತಾ ಇಲ್ಲ ಇವತ್ತು. ಅಲ್ಲ, ಬಿಜೆಪಿಗೆ ಮುಂಚೆ ಇದು ಅರಿವಿರಲಿಲ್ವಾ ಇಂಡಿಯಾ 1 ನಲ್ಲಿ? ಈಗ ಒಂದು NDA 1 ಇರುವಾಗ ಈಗ ಒಬ್ಬರೊಬ್ಬರದ್ದು ಚಿಂತನೆಗಳು ಒಂದು ತರ ಬರ್ತದೆ. ಇವತ್ತು ಆವತ್ತು ವಾಜಪೇಯಿ ಅವರ ಆಡಳಿತದಲ್ಲಿ ಎಲ್ಲ ಒಂದು 13 ಪಕ್ಷಗಳನ್ನು ಒಟ್ಟು ಹಾಕೊಂಡು ಆಡಳಿತ, 23 ಪಕ್ಷಗಳನ್ನು ಹಾಕೊಂಡು ಆಡಳಿತ ನಡೆಸ್ತಾ ಇದ್ರು. ಇವತ್ತು ಮೋದಿಜಿಯವರು ಚಿಂತೆ ಮಾಡೋ ಒಂದು ಅವರ ಚಿಂತನೆಗಳೇ ಡಿಫರೆಂಟ್ ಆಗಿದೆ. ಅವರು ಇವತ್ತು ತಕ್ಷಣವಾಗಿ ಪ್ರಧಾನಮಂತ್ರಿ ಆದವರಲ್ಲ, ಗುಜರಾತ್ನ ಮುಖ್ಯಮಂತ್ರಿಯಾಗಿ 2 ಅವಧಿಯಲ್ಲಿ ಅಲ್ಲಿ ಆಡಳಿತ ನಡೆಸಿದ್ದಾರೆ, ಅಲ್ಲಿಂದ ಪ್ರಧಾನಮಂತ್ರಿಯಾಗಿ ಬರ್ತಾರೆ ಕನ್ನಡಿ ಅವರು. ಯಾಕಂದ್ರೆ ಈಗ ಒಂದು, ಸುಭಾಷ್ ಚಂದ್ರ ಬೋಸ್ ಅವ್ರ ಬಗ್ಗೆ ನೀವು ಮಾತಾಡ್ತೀರಾ, ಎರಡನೇದು ನೀವು ಪಟೇಲ್ ಅವರ ಒಂದು ಹಿಸ್ಟ್ರಿ ತಗೊಂಡ್ರೆ ಹಲವಾರು ಜನ ಮಾತಾಡ್ತಾರೆ RSS ನ ಬ್ಯಾನ್ ಮಾಡುವಂತ ಒಂದು ಕಠಿಣ ನಿರ್ಧಾರ ತಗೊಂಡಿರೋರು ಅವರು, ಅವರ ಒಂದು ಸ್ಟೇಚರು ಅಥವಾ ಅವರ ಒಂದು ವರ್ಚಸ್ ಬಗ್ಗೆ ಮಾತಾಡೋದು ಅಥವಾ ಅದನ್ನ ಬಿಂಬಿಸ್ಲಿಕ್ಕೆ ಒಂದು ಸ್ಟ್ಯಾಚ್ಯೂ ಮಾಡೋದು, ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡಕ್ ಹೊರಟಿದೆ ಬಿಜೆಪಿ ಅಂದ್ರೆ, ಬಿಜೆಪಿಗೆ ಇದರಲ್ಲಿ ಏನ್ ಲಾಭ ಇದೆ? ಈಗ ಬಿಜೆಪಿಗೆ ಒಂದು ಒಂದು ಅವರು ಮಾಡಿದ, ಈಗ ಬಾರ್ದೋಲಿ ಸತ್ಯಾಗ್ರಹ ಇರಲಿ, ದಂಡಿ ಸತ್ಯಾಗ್ರಹ ಇರಲಿ, ಇದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಮಾನ್ಯ ಪಟೇಲ್ ಅವರು. ಅಂದ್ರೆ ಸ್ವಾತಂತ್ರ್ಯದ ಹೋರಾಟ ಅಲ್ಲಿಗೆ ಬರ್ತೇವೆ, ಬಟ್ ಹೇಳೋ ಮೊದಲೊಂದು ವಿಷಯಗಳನ್ನು ಕೆಲವು ನಾವು ಹೇಳಲೇಬೇಕಾಗ್ತದೆ. ಎರಡನೇದ್ದು, ಮಾನ್ಯ ಪಟೇಲ್ ಅವರು ದೇಶದ ಪ್ರಥಮ ಗೃಹ ಮಂತ್ರಿಯಾಗಿ, ಪ್ರಥಮ ಉಪ ಪ್ರಧಾನಿಗಳಾಗಿ, ಆ ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ಇಲ್ಲಿ ನಡೀತಾ ಇದ್ದ ಅರಾಜಕತೆಯನ್ನು ಕಂಟ್ರೋಲ್ಗೆ ತರ್ತಾರೆ. ದೇಶ ವಿಭಜನೆ ಹಾದಿಯಲ್ಲಿರ್ತದೆ, ಅದನ್ನು ಒಂದು ತಹಬದಿಗೆ ಒಂದು ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದೆ. ಈಗ ನೀವು ಕೇಳಿದ ಪ್ರಶ್ನೆಗೆ ನೇರ ಉತ್ತರ, ಇವತ್ತು ಸಂಘ ಸ್ಥಾಪನೆ ಆಗಿದೆ, ಸಂಘ ಸ್ಥಾಪನೆ ಹಿಂದೆ ಪ್ರಮುಖರಿದ್ದಾರೆ, ಸಂಘ ಕಾಲಕ್ಕೆ ತಕ್ಕ ಹಾಗೆ ಬದಲಾವಣೆ ಆಗ್ತಾ ಬರ್ತದೆ, ಸಂಘ ತನ್ನ
ಕ್ಷೇತ್ರ ವಿಸ್ತಾರಗೊಳಿಸ್ತಾ ಬರ್ತದೆ ತನ್ನ ಕಾರ್ಯಕ್ಷೇತ್ರಗಳನ್ನು. ಗಣರಾಜ್ಯೋತ್ಸವ ಪಿರಿಯಡ್ ಅಲ್ಲಿ ಕೂಡ ನೆಹರು ಅವರ ಸಮಯದಲ್ಲಿ ನಾವು ಭಾಗಿಯಾಗಿದ್ದೇವೆ. ಇವತ್ತು ಕೆಲವು ವೈಯಕ್ತಿಕ ನಿರ್ಧಾರಗಳನ್ನು ಅವತ್ತು ತಗೊಂಡು ಪಟೇಲ್ ಅವರು ಬ್ಯಾನ್ ಮಾಡ್ಲಿಕ್ಕೆ ಹೊರಟಿದ್ರು ಅಂತ. ಆದ್ರೆ ಸಾವಿರದ 1950ರಲ್ಲಿ ಅವರು ಕಾಲವಾದ ಬಳಿಕ ಆಮೇಲೆ ಈಗ ಏನಾಗ್ತದೆ, ಸ್ವಾತಂತ್ರ್ಯ ಬಂದು 3 ವರ್ಷ ಆಗಿರುತ್ತೆ. ಆ 3 ವರ್ಷ ಮಾತ್ರ ಅವರ ಜೀವಿತಾವಧಿ. ಆ ಟೈಮಲ್ಲಿ ಅವರ ಒಟ್ಟಿಗೆ ಇದ್ದವರು ಅವರಿಗೆ ಯಾವ ತಪ್ಪು ಮಾಹಿತಿ ಕೊಟ್ಟು ಸಂಘದ ಬಗ್ಗೆ ತಪ್ಪು ಮಾಹಿತಿ ಕನ್ನಡಿಯರೇ ನೀವೇ ಹೇಳ್ತೀರಾ ಅವರೊಬ್ರು ಏಬಲ್ ಅಡ್ಮಿನಿಸ್ಟ್ರೇಟರ್ ಅಂತ, ಇನ್ನೊಂದು ಕಡೆ ನೀವೇ ಹೇಳ್ತೀರಾ ಅವ್ರು ಯಾರ್ದೋ ಮಾತು ಕೇಳಿ ನಿರ್ಧಾರ. ಈಗ 1 ನಿಮಿಷ, ಅವರು ಸ್ವಾತಂತ್ರ್ಯ ಬಂದ ಮೇಲೆ ಅವರು ಬದುಕಿದ್ದದ್ದು 3 ವರ್ಷ, 1950ರಲ್ಲಿ ಕಾಲ ಆಗ್ತಾರೆ ಬಿರ್ಲಾ ಹೌಸ್ ಮುಂಬೈಯಲ್ಲಿ. ಈ 3 ವರ್ಷದ ಅವಧಿಯಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ಇರುವಂತದ್ದು, ಮಾನ್ಯ ನೆಹರು ಅವರು ಪ್ರಧಾನಮಂತ್ರಿ ಆಗಿರ್ತಾರೆ, ಪ್ರಥಮ ರಾಷ್ಟ್ರಪತಿಯಾಗಿ ಮಾನ್ಯ ರಾಜೇಂದ್ರ ಪ್ರಸಾದ್ ಅವರು ಇರ್ತಾರೆ. ಆಗಿನ ಒಳ ಸುಳಿಗಳು ಏನೆಲ್ಲ ರಾಜಕೀಯವಾಗಿ ನಡೀತದೆ ಅಂತ ಕಾಂಗ್ರೆಸ್ ಮಿತ್ರರಿಗೆ ಗೊತ್ತಿದ್ರೆ ದಯವಿಟ್ಟು ಜನತೆಯ ಮುಂದೆ ಇಡಬೇಕು. ಅಥವಾ ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡ್ಲಿಕ್ಕೆ ಹೊರಟಿದ್ರು ಏನಕ್ಕೆ ಅಂತ ಅವ್ರ ಹತ್ರ ಕಾರಣ ಇದ್ರೆ ದಯವಿಟ್ಟು ಇವತ್ತು ಜನರ ಮುಂದೆ ಇಡಬೇಕು. ಇವತ್ತು ಆರ್ ಎಸ್ ಎಸ್ ಅನ್ನು ದೇಶಾದ್ಯಂತ ಜನ ಒಪ್ಪಿಕೊಂಡಿದ್ದಾರೆ. ಇವತ್ತು ನಾವು ಮೋಹನ್ ಭಾಗವತರವರು ಇವತ್ತೇನೆ ಇವತ್ತೊಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ಲಿ, ಎಸ್ ಇವತ್ತಿನ ಪ್ರತಿಮೆ ಅನಾವರಣ ನಾವು ಆರ್ ಎಸ್ ಎಸ್ ಇಂದ ಸ್ವಾಗತಿಸ್ತೀವಿ, ವಲ್ಲಭಾಯಿ ಪಟೇಲ್ ಗೆ ಜೈ ಅಂತ ಹೇಳ್ಬಿಟ್ಟು ಇದೇ ಮೋಹನ್ ಭಾಗವತ್ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಡ್ಲಿ, ಒಂದೇ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಕೊಡ್ಲಿ, ನಿಜವಾಗ್ಲೂ ರಾಷ್ಟ್ರದ ಎಲ್ಲಾ ಜನರು ಇದನ್ನ ಸ್ವೀಕರಿಸ್ತೀವಿ. ಹೌದು ಅಂದ್ರೆ ಬಿಜೆಪಿ ಇದನ್ನ ಅವ್ರು ಕೊಡ್ಲಿ, ಅದನ್ನ ಆ ಸ್ಟೇಟ್ಮೆಂಟ್ ಕೊಡ್ಲಿ, ಯಾಕೆ ಅವ್ರು ಕೊಡ್ತಾ ಇಲ್ಲ, ಯಾಕೆ ಇದನ್ನ ಸ್ವಾಗತಿಸ್ತಾ ಇಲ್ಲ, ಇದನ್ನ ಇವತ್ತಿನ ನಡೆದಂತ ಕಾರ್ಯಕ್ರಮ. ಇವತ್ತು ಇನ್ನೊಂದು ಹೇಳ್ತಾರೆ, ಇವತ್ತು ಕಾಂಗ್ರೆಸ್ ನ ಇನ್ನೊಂದು ಕಡೆಯಲ್ಲಿ ಹೇಳ್ತಾರೆ ಪ್ರತಿಮೆಗೆ ಇಷ್ಟು ಖರ್ಚು ಮಾಡಿದ್ರು ಅಷ್ಟು ಖರ್ಚು ಮಾಡಿದ್ರು ಅಂತ. ಅಂದ್ರೆ ಇವತ್ತೊಂದು ಒಂದು ನಾಯಕರು ಮಹಾನ್ ನಾಯಕರು ಯಾರು ಟ್ವೀಟ್ ಮಾಡಿದ್ರು ಅದಕ್ಕೆ ಮಾಡುವ ಖರ್ಚಿನಲ್ಲಿ ಮನೆ ಕಟ್ಟಿಕೊಡಬಹುದು ಅಂತ. ಇವತ್ತು ನೆಹರು ಅವರ ಸಮಾಧಿ ಎಷ್ಟು ಎಕರೆಯಲ್ಲಿದೆ? 54 ಎಕರೆಯಲ್ಲಿದೆ. ರಾಹುಲ್ ಗಾಂಧಿ ರಾಜೀವ್ ಗಾಂಧಿ ಅವರ ಸಮಾಧಿ 45 ಎಕರೆಯಲ್ಲಿದೆ. ಈ ತರ ಎಲ್ಲ ದಿಲ್ಲಿಯ ಪ್ರಮುಖ ಸ್ಥಳಗಳಲ್ಲಿ 40 ಎಕರೆ 50 ಎಕರೆ ಸಮಾಧಿ ಹಾಕೊಂಡು ಕೂತಿದ್ದಾರೆ. ಅದಕ್ಕೆ ವರ್ಷಕ್ಕೆ 25-30 ಕೋಟಿ ನಿರ್ವಹಣಾ ಖರ್ಚು ಬರ್ತಾ ಇದೆ. ಇದು ಕಾಂಗ್ರೆಸ್ನವರ ಕಣ್ಣಿಗೆ ಕಾಣಿಸ್ತಾ ಇದೆ. ನೀವು ಖರ್ಚಿನ ಬಗ್ಗೆ ಮಾತಾಡಿದ್ರಿ, ಅದು ಖಂಡಿತವಾಗ್ಲೂ ಚರ್ಚೆ ಆಗ್ಬೇಕಾಗತ್ತೆ. ಯಾಕಂದ್ರೆ ಹಲವಾರು ಜನ ಹೇಳ್ತಾ ಇದ್ದಾರೆ ಈ ದೇಶ ಎಲ್ಲೋ ಒಂದು ಕಡೆ ಈ ಪ್ರತಿಮೆ ಪುತ್ಥಳಿಗಳಲ್ಲೇ ಒಂದು ರಾಜಕೀಯ ಆಗ್ಬಿಟ್ಟು ಕೋಟ್ಯಾಂತರ ರೂಪಾಯಿ ಇದಕ್ಕೆ ಖರ್ಚು ಮಾಡ್ತಾ ಇದಾರ ಅಂತ. 2900 ಚಿಲ್ಲರೆ ಕೋಟಿ ಇದಕ್ಕೆ ಖರ್ಚಾಗ್ತಾ ಇರೋದು ವೆಚ್ಚ, ಪ್ಲಸ್ 580 ಕೋಟಿ ಏನೋ ಮೇಂಟೆನೆನ್ಸ್ಗೆ ಅಂತ ಖರ್ಚಾಗತ್ತೆ, ಬರೋಬ್ಬರಿ 1000 ಚಿಲ್ಲರೆ ಕೋಟಿ. ಆದ್ರೆ ನಾವು ಮರಿತಾ ಇರೋದಿಲ್ಲಿ ಇದು ಒಂದೇ ಅಲ್ಲ, ಇನ್ನೊಂದು ಕಡೆ ಮಹಾರಾಷ್ಟ್ರದಲ್ಲಿ ಶಿವಾಜಿ ಸ್ಟ್ಯಾಚು ಕಟ್ಟಲಿಕ್ಕೆ 1000 ಕೋಟಿ ಖರ್ಚು ಮಾಡ್ತಾ ಇದ್ದಾರೆ. ಹಾಗೇನೆ BSPಯ ಮಾಯಾವತಿ ಅವರು ನಮ್ಗೆಲ್ಲ ಗೊತ್ತಿದೆ, ಅವರ BSP ಸಿಂಬಲ್ ಆನೆ ಏನಿದೆ ಅದನ್ನ ಒಂದು 100-150 ಆನೆಗಳನ್ನ ಅಲ್ಲಿ ಒಂದು ಕಡೆ ಕಟ್ಟಿ ಅದಕ್ಕೊಂದಿಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರು ಪಾರ್ಕ್ ಅಲ್ಲಿ. ಗುಪ್ತಾ ಅವರೇ, ನಾನು ಒಂದೆರಡು ಕಡೆ ಸೋಷಿಯಲ್ ಮೀಡಿಯಾ ಅಲ್ಲೂ ನೋಡಿದೆ, ಬೇರೆಯವರು ಒಂದಿಷ್ಟು ಕಮೆಂಟ್ ಮಾಡಿದ್ರು. ಈ ದೇಶದ 5% ಜನ ಏನಿದ್ದಾರೆ ಬಡತನದ ರೇಖೆಗಿಂತ ಕೆಳಗಡೆ ಇದ್ದಾರೆ ರೀಸೆಂಟ್ ರಿಪೋರ್ಟ್ ಪ್ರಕಾರ. ಅಂದ್ರೆ $1.9 ಕೂಡ ಅವ್ರಿಗೆ ದಿನಕ್ಕೆ ಸಂಪಾದನೆ ಮಾಡ್ಲಿಕ್ಕೆ ಆಗಲ್ಲ. ಇಂಥ ಸಂದರ್ಭದಲ್ಲಿ ನಾವು ಎಲ್ಲಾ ಕಡೆ ಈ ಗವರ್ಮೆಂಟ್ ಅಲ್ಲ ಹಿಂದಿನ ಗವರ್ಮೆಂಟ್ ಇಂದ ಹಿಡಿದು ಮಹಾತ್ಮ ಗಾಂಧಿ ಅವರ ಸ್ಟ್ಯಾಚು, ಇಂದಿರಾ ಗಾಂಧಿ ಸ್ಟ್ಯಾಚು, ರಾಜೀವ್ ಗಾಂಧಿ ಸ್ಟ್ಯಾಚು, ತದನಂತರ ಅಂಬೇಡ್ಕರ್ ಅವರ ಸ್ಟ್ಯಾಚು, ಈಗ ಪಟೇಲ್ ಅವರ ಸ್ಟ್ಯಾಚು, ಶಿವಾಜಿ ಅವರ ಸ್ಟ್ಯಾಚು ಕಟ್ತಾ ಇದ್ದಾರೆ ಮಹಾರಾಷ್ಟ್ರ ಗವರ್ಮೆಂಟ್, ಇನ್ನ ಬೇರೆ ಬೇರೆ ಕಡೆಗಳಲ್ಲಿ ಒಂದಿಷ್ಟು ಸ್ಟ್ಯಾಚುಗಳು. ಇಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ಉಳಿಸಿದ್ರೆ ಎಷ್ಟು ಜನನ್ನ ನಾವು ಬಡತನ ರೇಖೆಯಿಂದ ಮೇಲೆ ತಬೋದಿತ್ತು? ಹೋಗ್ಲಿ, ನೀವು ಹೇಳೋದು ಕರೆಕ್ಟೇ, ಆದ್ರೆ ಅದು ಟ್ರೆಂಡ್ ಇದೆಯಲ್ಲ. ಈಗ ಮಾಯಾವತಿ ಅವರು ಮಾಡಿದ್ರು, ಆ ಕೆಲಸ ಮಾಡಿದ್ರು, ಕಾಂಚೀರಾಮ್ ಸ್ಟ್ಯಾಚು ಮಾಡಿದ್ರು, ಆನೆಗಳನ್ನ ಸಿಂಬಲ್ ನ ಹಾಗೆ ಹಾಕಿದ್ರು. ಈಗ ಅವರು ಕಾಂಗ್ರೆಸ್ನವ್ರಿಗೆ ಸಂಬಂಧಪಟ್ಟವರಲ್ಲ, ಬಿಜೆಪಿಗೆ ಸಂಬಂಧಪಟ್ಟವರಲ್ಲ, ಅದು ಆ ಪ್ರವೃತ್ತಿ ಅಲ್ಲೂ ಕಾಣುತ್ತಲ್ಲ. ಬೇಡಪ್ಪ, ಮೈಸೂರಿಗೆ ಹೋಗೋಣ. ಮೈಸೂರಿನಲ್ಲಿ ಮಹಾರಾಜರದೇ ಕಾಣುತ್ತೆ ಎಲ್ಲ ಕಡೆ, ಪ್ರಮುಖ ಕಡೆಯಲ್ಲೆಲ್ಲ ಆಳರಿಸಿರೋದು.
ಅವರಿಗಿರೋ ಭಕ್ತಿ ಮೈಸೂರಿನವರಿಗಿರೋ ಭಕ್ತಿ ನಾವು ಕ್ವಶನ್ ಮಾಡಕ್ಕಾಗಲ್ಲ. ದಯವಿಟ್ಟು ಮೈಸೂರು ಮಹಾರಾಜರ ವಿಷಯ ಇಲ್ಲಿ ತರೋದು ಬೇಡ. ಅವರು ಪಕ್ಷಾತೀತರು, ಅವರು ಪ್ರಶ್ನಾತೀತರು ಕೂಡ. ಅವರು ಹೆಂಗಸರ ಚಿನ್ನವನ್ನು ಅಡವಿಟ್ಟು ಕೆಆರ್ಎಸ್ ಸ್ವಾಮಿ ಕಟ್ಟಿದ್ರು. ದಯವಿಟ್ಟು ಮೈಸೂರು ಬಗ್ಗೆ ಮಾತಾಡಿ, ಚಿಂತೆ ಮಾಡಿ, ಎಲ್ಲ ಕೇಳಿಸ್ಕೊಡಿ. ಇತಿಹಾಸವನ್ನು ಮತ್ತೆ ಓದಿ ಸ್ವಲ್ಪ ಇದೆ, ಸ್ವಲ್ಪ ಇದೆ. ಅವರ ಪ್ರತಿಮೆ ಮಾಡಿ ಯಾಕೆ ರಾಜಕೀಯ ನಾಯಕರಿಗೆ ಕೇಳಿಸ್ಕೊಳ್ಳಿ ಸ್ವಾಮಿ. ನೀವು ನಾನೇನ್ ಹೇಳ್ತಾ ಇದ್ದೀನಿ, ನಾನು ಮೈಸೂರಿನಲ್ಲಿ ಆ ಜನರ ಭಕ್ತಿಯಿಂದ ತಪ್ಪಿಸ್ಕೊಳಕಾಗಲ್ಲ ಅಲ್ವೇ? ಆ ಜನರ ಭಕ್ತಿ ಇದೆಯಲ್ಲ ಆಳರಸರ ಬಗ್ಗೆ. ಕೃಷ್ಣರಾಜ ಒಡೆಯರ್ನ ಮಹಾತ್ಮ ಗಾಂಧಿಯವರು ರಾಜರ್ಷಿ ಅಂತ ಕರೆದ್ರು. ಅವರು ಸ್ಟ್ಯಾಂಡಿಂಗ್ ಅದು, ಅವ್ರಿಗಿದ್ದ ಒಂದು ಇಂಡಿವಿಜುವಾಲಿಟಿ, ಒಂದು ಒಂದು ಅಸ್ಮಿತೆ, ಅದು ಐಡೆಂಟಿಟಿ, ಅದು 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 ವಿಶೇಷ. ಅದು ಮೈಸೂರಿನಲ್ಲಿ ಮಹಾರಾಜರ ಪ್ರತಿಮೆ ಯಾಕೆ ಸ್ಥಾಪಿಸಿದ್ರಿ ಅಂತ ಕೇಳಕ್ಕಾಗಲ್ಲ ಅಂತ ನಾನು ಹೇಳ್ತಾ ಇರೋದು. ನಾನು ಅಬ್ಜೆಕ್ಟ್ ಮಾಡ್ತಾ ಇಲ್ಲ, ನಾನು ಮೈಸೂರಿನಲ್ಲಿ ಅಲ್ಲೇ ಹುಟ್ಟಿ ಬೆಳೆದು ಈಗ ಬೆಂಗಳೂರು ಬಂದಿರೋನು. ಆದ್ರಿಂದ ಈ ಜನರ ಭಾವನೆ ಏನಿದೆ, ಆ ಭಾವನೆಗಳ ಪ್ರತೀಕವಾಗಿ ಇವೆಲ್ಲ ಬರುತ್ತೆ. ಆದರೆ ಅದನ್ನ ರಾಜಕೀಯಕ್ಕೆ ಬಳಸ್ಕೊಳ್ಳೋ ಉದ್ದೇಶದಿಂದ ಇದನ್ನ ಮಾಡ್ತಿದಾರಲ್ಲ, ಅದು ತಪ್ಪು. ಇಷ್ಟು ಅಗಾಧವಾದ ಮಾಡೋದ್ ಅಗತ್ಯ ಇರಲಿಲ್ಲ. ಆದ್ರೆ ಈಗ ನಾಳೆ ದಿವಸ ಶಿವಾಜಿದು ಇದಕ್ಕಿಂತ ದೊಡ್ಡದಾಗ್ಬೋದು, ನಮಗೆ ಗೊತ್ತಿಲ್ಲ. ಅಂತ ಹೇಳಿದ್ದು ನಾನು, ತಡೆಯೋ ಯಾವಾಗ ಒಂದು ರಾಜಕೀಯ ಉದ್ದೇಶ ಬರುತ್ತೆ ಅದನ್ನ ತಡೆಯೋದಕ್ಕಾಗೋದಿಲ್ಲ. ಮಂಜುನಾಥ್ ಕನ್ಯಾಡಿ ಅವರೇ, ಸತತವಾಗಿ ಬಿಜೆಪಿ ಕ್ರಿಟಿಸೈಸ್ ಮಾಡ್ತಾ ಇತ್ತು ಎಲ್ಲಾ ಕಡೆ, ಇಂದಿರಾ ಗಾಂಧಿ ಅವ್ರ ಸ್ಟ್ಯಾಚು, ರಾಜೀವ್ ಗಾಂಧಿ ಅವ್ರ ಸ್ಟ್ಯಾಚು, ಎಲ್ಲಾ ಪ್ರೋಗ್ರಾಮ್ಗೂ ಅವ್ರದೇ ಹೆಸರು ಅಂತ. ಆದ್ರೆ ಬಿಜೆಪಿಯ ಎರಡು ಸರ್ಕಾರಗಳು, ಒಂದು ಗುಜರಾತ್ ಅಲ್ಲಿ, ಇವಾಗ ಮಹಾರಾಷ್ಟ್ರದಲ್ಲಿ ಶಿವಾಜಿ ಸ್ಟ್ಯಾಚು ಇದಕ್ಕಿಂತ 100 ಅಡಿ ನಾವು ಜಾಸ್ತಿ ಕಟ್ತೀವಿ ಅಂತ ಅವರು, ಇಲ್ಲ ಅದೇ ಟ್ರಾಫಿಕ್ ಬೀಳ್ತಾ ಇದೆಯಾ ಬಿಜೆಪಿ ಇವತ್ತು? ಒಂದು ಇಂದಿರಾ ಗಾಂಧಿ ಅವರದು ರಾಜೀವ್ ಗಾಂಧಿ ಅವರ ಸ್ಟ್ಯಾಚುಗೆ ಅಥವಾ ಗೌರವ ಸಲ್ಲಿಸೋದಕ್ಕೆ ಬಿಜೆಪಿ ಯಾವತ್ತೂ ಕೂಡ ಆಕ್ಷೇಪಣೆ ತೆಗ್ದಿಲ್ಲ. ಆದ್ರೆ ಆನೆ ನಿಲ್ಸಿದಾಗ ನಾವು ತೆಗೆಸಿದ ಹೌದು. ಇವತ್ತು ಒಂದು ಊರಿನಲ್ಲಿ, ಇವತ್ತು ಇಂದಿರಾ ಗಾಂಧಿ ರೋಡ್ ಇಲ್ಲದ ಊರಿಲ್ಲ, ಮಹಾತ್ಮ ಗಾಂಧಿ ರೋಡ್ ಇಲ್ಲದ ಊರಿಲ್ಲ, ಅದನ್ನ ನಾವು ಒಪ್ಪಿಕೊಳ್ಳೋಣ. ಇವತ್ತು ಪಕ್ಷ ಯಾವುದೇ ಇರಲಿ, ಇಂದಿರಾ ಗಾಂಧಿ ಬಗ್ಗೆ ವೈಯಕ್ತಿಕವಾಗಿ ಯಾವತ್ತು ಕೂಡ ಬಿಜೆಪಿ ಅವರು ಟೀಕೆ ಮಾಡಲ್ಲ. ಅವರು ಕೆಲವು ನಿರ್ಧಾರಗಳನ್ನು ಟೀಕೆ ಮಾಡಿದ್ದಿದೆ. ನಾ ಎಮರ್ಜೆನ್ಸಿ ಹೇರಿದ್ದು, ಜನರಿಗೆ ಆಗ ಒಂದು ಸ್ವಾತಂತ್ರ್ಯದ ಹಕ್ಕನ್ನು ಕಸಿದುಕೊಂಡದ್ದು ಹೇಳೋದು. ಇವತ್ತು ಸರ್ದಾರ್ ಪಟೇಲರ ಪ್ರತಿಮೆ ಯಾಕೆ, ಇದನ್ನು ನೀವು ದುಡ್ಡಿನ ದೃಷ್ಟಿಯಲ್ಲಿ ನೋಡೋದಕ್ಕಿಂತ, ಇವತ್ತು ಸರ್ದಾರ್ ಪಟೇಲರ ಅಂತ ಒಂದು ದಿಟ್ಟ ನಿರ್ಧಾರ ತಗೊಳ್ಳೋ ವ್ಯಕ್ತಿ ಇಲ್ಲ ಅಂದ್ರೆ ಇವತ್ತು ನಾವು ಹೈದರಾಬಾದ್ಗೆ ಪಾಸ್ಪೋರ್ಟ್ ಮತ್ತು ವೀಸಾ ಹಿಡ್ಕೊಂಡು ಹೋಗ್ಬೇಕಿತ್ತು. ಇದನ್ನು ಯಾವತ್ತು ಆಲೋಚನೆ ಮಾಡಿದಾರ? ಇವತ್ತು ಜುನಾಗಢ ಅಥವಾ ಜಮ್ಮು ಕಾಶ್ಮೀರದ ಡೆವಲಪ್ಮೆಂಟ್, 562 ಹೆಚ್ಚು ವಸಾಹತುಗಳನ್ನು ಒಂದು ಒಕ್ಕೂಟ ವ್ಯವಸ್ಥೆ ಅಡಿಯಲ್ಲಿ ತರಲಿಕ್ಕೆ ಆಗ ಅವರು ಆಲೋಚನೆ ಮಾಡಿದ್ದಾರೆ. ಈಗ ಪ್ರತಿಮೆಯ ಪ್ರಶ್ನೆ, ಅತ್ಯಂತ ಎತ್ತರದ ಪ್ರತಿಮೆ. ಇವತ್ತು ಯುಎಸ್ ಗೆ ಹೋದ ಯಾವುದೇ ಭಕ್ತಿ ಲಿಬರ್ಟಿ ಆಫ್ ಫ್ರೀಡಮ್ ನೋಡದೆ ಬಂದದ್ದು ಉಂಟ? ಸೊ ಇದನ್ನು ಯಾಕೆ ನಾವು ಆ ದೃಷ್ಟಿಯಿಂದ ನೋಡಬಾರದು? ಇವತ್ತು ಅದರ ಫೌಂಡೇಶನ್ ಇಂದ ಸೇರಿ 200 ಮೀಟರ್ಗಿಂತ ಎತ್ತರ ಇದೆ. ಇವತ್ತು ಅದೊಂದು ಅತ್ಯಂತ ಪ್ರೇಕ್ಷಣೀಯ ಸ್ಥಳವಾಗಿ ಬದಲಾಗಬಹುದು. ಅಲ್ಲಿ ಟೂರಿಸಂ ಅನ್ನೋದು ಬೆಳೀತದೆ, ಪ್ರಪಂಚಾದ್ಯಂತ ಬಂದು ಜನರು ನೋಡ್ತಾರೆ. ಕಾಂಪಿಟೇಷನ್ ಸ್ಟಾರ್ಟ್ ಆಗ್ಬಿಡತ್ತ ರಾಜ್ಯಗಳ ಮಧ್ಯೆ, ರಾಜಕೀಯ ಪಕ್ಷಗಳ ಮಧ್ಯೆ ಆಗ್ಬಿಟ್ಟಿದೆ. ಒಂದು ನಾವು ಯಾರ ಇಲ್ಲಿ ನನ್ನ ಪ್ರಕಾರ ಒಂದು ವ್ಯಕ್ತಿಗತವಾದ ಒಂದು ಪ್ರಶ್ನೆ ಬರಬಾರದು. ಹೀ ಇಸ್ ಎ ಐರನ್ ಮ್ಯಾನ್ ಆಫ್ ಇಂಡಿಯಾ. ಅವರ ಕಾಂಟ್ರಿಬ್ಯೂಷನ್ ನ ನೀವು ರೆಕಗ್ನೈಸ್ ಮಾಡಬೇಕು, ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ. ಹೇಳ್ತಾ ಇದ್ದೆ ನೀವು ಬರೋದಕ್ಕೆ ಮುಂಚೆ, ಇವ್ರನ್ನ ಕಾಂಗ್ರೆಸ್ನವರೇ ಓನ್ ಮಾಡ್ಲಿಲ್ಲ. ಅಲ್ಲ ಅದಕ್ಕೆ ಬಿಜೆಪಿಗೆ ಒಂದು ಅವಕಾಶ ಸಿಕ್ತು ಅಂತ ವಿಶ್ಲೇಷಣೆ ಇರೋದು. ಅದೇ ಮಂಜುನಾಥ್ ಕನ್ಯಾಡಿ ಅವರು ಡೇಂಜರಸ್ ಆಯ್ತು ಸ್ವಲ್ಪ. ನಾಳೆ ದಿನ ಇನ್ನೊಂದು ಸ್ಟೇಟ್ ಹೇಳುತ್ತೆ ನಮ್ಮ ಐಕಾನ್ ಇಷ್ಟು ದೊಡ್ಡ ಸ್ಟ್ಯಾಚು ಹಾಕ್ತಿವಿ ನಾವು ಅಂತ. ಒಂದು ಡೆವಲಪಿಂಗ್ ನೇಷನ್ ಆಗಿ ಇಷ್ಟು ಖರ್ಚು ಮಾಡೋಷ್ಟು ಶಕ್ತಿ ಇದೆಯಾ ನಮ್ಮಲ್ಲಿ? ಭಾರತ ನಡೆಯುವುದು ಭಾವನೆಗಳ ಮೇಲೆ ಸರ್. ಇವತ್ತು ಬಡತನದ ರೇಖೆಯಿಂದ 5% ಕಡಿಮೆ ಇದ್ದಾರೆ. ಈಗ ಪ್ರತಿಯೊಂದು ಬಡವರನ್ನು ಉದ್ಧಾರ ಮಾಡಬೇಕು ಅನ್ನೋದೇ ಪ್ರತಿಯೊಬ್ಬರ ನೇತಾರನ ಇವತ್ತು ದೃಷ್ಟಿ ಇರುತ್ತೆ. ಅದು ಯಾವ ದೃಷ್ಟಿಕೋನದಲ್ಲಿ ನೋಡಿ, ಯಾವುದು ಸಕ್ಸಸ್ ಆಗ್ತದೆ, ಯಾವ ಪಕ್ಷದಿಂದ ಅನ್ನೋದಲ್ಲ. ಯಾಕಂದ್ರೆ ಹಿಂದೆ ರಾಜೀವ್ ಗಾಂಧಿ ಅವರ ಒಂದು ಸ್ಟೇಟ್ಮೆಂಟ್ ಇರು, ನಾನು ಇಲ್ಲಿ 100 ರೂಪಾಯಿ ಕೊಟ್ರೆ 15 ರೂಪಾಯಿ ಮಾತ್ರ ಅಲ್ಲಿಗೆ ತಲುಪುತ್ತದೆ ಅಂತ. ಅಂದ್ರೆ ಆಗ ಜನರ ಮೆಂಟಾಲಿಟಿ ಆತರ ರೆಡಿ ಆಗಿತ್ತು. ಇವತ್ತು ಆತರ ಅಲ್ಲ. ಈಗ ಜನರಿಗೆ ವಿದ್ಯಾವಂತ ಇದೆ, ಯಾವ ಸ್ಕೀಮ್ ಏನ್ ಬರುತ್ತೆ ಏನಿದೆ ಅಂತ ಈಗ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲೇ ಗೊತ್ತಾಗ್ತಾ ಇದೆ. ಇವತ್ತು ಪ್ರತಿಮೆಯ ವಿಷಯಕ್ಕೆ ಬಂದ್ರೆ, ನೀವು ಭಾವನೆ ಅನ್ನೋದೇ ಇಲ್ಲಿ ಮುಖ್ಯ. ಭಾವನೆಯನ್ನು ನೀವು ಇವತ್ತು ಗುಜರಾತಿಗಳು ಪಟೇಲ್ ಅನ್ನೋದು ತಮ್ಮ ಸ್ವಂತ ಶಕ್ತಿಯೊಟ್ಟಿಗೆ ಅವರು ಗುರುತಿಸಿಕೊಳ್ತಾರೆ. ಇವತ್ತು ಇಡೀ ದೇಶ ಸರ್ದಾರ್ ಪಟೇಲರ ಇವತ್ತು ಪ್ರತಿಮೆ ಅನ್ನೋದು ಇವತ್ತು ನಾವು ಕೂತು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಇವತ್ತು ದೇಶಾದ್ಯಂತ ಪ್ರತಿಜ್ಞಾವಿಧಿ ಸ್ವೀಕಾರ ನಡೀತದೆ.
ವೋಟ್ ರನ್ ಫಾರ್ ಯುನಿಟಿ ಅಂತ ನಡೀತದೆ. ಇದು ಪಕ್ಷಾತೀತವಾಗಿ ನಡೀತದೆ. ವಿಧಾನಸೌಧದಲ್ಲಿ ಕೂಡ ಉನ್ನತ ಶಿಕ್ಷಣ ಸಚಿವರಾದ ದೇವೇಗೌಡ ಅವರು ಅದರನ್ನು ಅಟೆಂಡ್ ಮಾಡಿ ಅದನ್ನು ಫಂಕ್ಷನ್ ಅಟೆಂಡ್ ಮಾಡ್ತಾರೆ. ಶಿಕ್ಷಣ ಸಂಸ್ಥೆಗಳನ್ನು ನಡೀತದೆ. ಒಬ್ಬ ಮಹಾನ್ ಪುರುಷನ ಒಂದು ಯಶೋಗಾಥೆಯನ್ನು ಜನರಿಗೆ ತಿಳಿಸುವಂತದ್ದು. ಇವತ್ತು ನಮ್ಮ ಸ್ವಾತಂತ್ರ್ಯವನ್ನು ನಾವು ಒಕ್ಕೂಟ ವ್ಯವಸ್ಥೆಯಲ್ಲಿ ಅಷ್ಟು ಸಿಂಬಲ್ ಆಫ್ ಯುನಿಟಿ ಅಂತ. ನೀವು ಕ್ರಿಟಿಸೈಸ್ ಮಾಡಿದ್ರೆ ನಿಮ್ಮ ಕೆಲವೊಂದು ನಾಯಕರು ಕೂಡ ಇದ್ರ ಬಗ್ಗೆ ಮಾತಾಡಿದ್ರು. ಒಂದು ಕಮಾಂಡ್ ಏರಿಯಾ ಅಲ್ಲಿ ಅಲ್ಲೇ ಸಾಕಷ್ಟು ಅಗ್ರೇರಿಯನ್ ಕ್ರೈಸಿಸ್ ಇದೆ, ರೈತರಿಗೆ ತೊಂದರೆ ಇದೆ, ಅಲ್ಲಿ ನೀವು ಇಷ್ಟು ಖರ್ಚು ಮಾಡಿದೀರಾ ಅಂತ. ಆದ್ರೆ ಈ ಒಂದು ಪದ್ಧತಿಗೆ ಅಥವಾ ಈ ಒಂದು ಟ್ರೆಂಡ್ಗೆ ಸ್ಟಾರ್ಟ್ ಮಾಡಿದ್ದೆ ಕಾಂಗ್ರೆಸ್ ಅಲ್ವಾ? ಸರ್ದಾರ್ ಪಟೇಲ್ರಿಗೆ ಸಲ್ಲಿಸತಕ್ಕಂತ ಗೌರವಕ್ಕಾಗ್ಲಿ ಅವ್ರ ಬಗ್ಗೆ ಇರ್ತಕ್ಕಂತ ನಮ್ಗಿರ್ತಕ್ಕಂತ ಒಂದು ಗರ್ವದಿಂದ ನಾವು ಹೇಳಬಹುದು. ಉಕ್ಕಿನ ಮನುಷ್ಯ, ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಇವರು, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂತ ಕಾಂಗ್ರೆಸ್, ನಿಮ್ಮ ಕಾಂಗ್ರೆಸ್ ಹಾಗೂ ನಮ್ಮ ಕಾಂಗ್ರೆಸ್ ನ ನಾಯಕರು, ಇಂದಿರಾ ಕಾಂಗ್ರೆಸ್ ಕಾಂಗ್ರೆಸ್ ನ ನಾಯಕರು ಸರ್ದಾರ್ ಪಟೇಲ್ ಅವರು, ಇವ್ರಿಗೆ ಬೇರೆ ಯಾರು ಸಿಗ್ಲಿಲ್ಲ. ಕೊನೆಗೆ ಅದಕ್ಕೋಸ್ಕರ ಹೋದ್ರು. ಇವತ್ತು ಹೇಳಿದ್ವಿ ಗುಜರಾತ್ ಅಲ್ಲಿ ಇದೇ ಶಂಕರ್ ಸಿಂಗ್ ವಗೇಲ ಅವರು ಸ್ಟೇಟ್ಮೆಂಟ್ ಕೊಟ್ರು, ಇದೇ ಮೋದಿ ಅವರು ಏರ್ಪೋರ್ಟ್ ಅಹಮದಾಬಾದ್ ಏರ್ಪೋರ್ಟ್ ಗೆ ಇದೇ ವಲ್ಲಭಭಾಯ್ ಪಟೇಲ್ ನ ಹೆಸರು ಇಡ್ಲಿಕ್ಕೆ ಅಪೋಸ್ ಮಾಡಿದ್ರು. ಅವರು ಛೋಟಾ ಸರ್ದಾರ್ ಅಂತೇಳಿ ಅವಹೇಳನ ಮಾಡಿದಂತವ್ರು ಅವ. ಇವತ್ತು ಇವತ್ತಿನ ಪ್ರತಿಭೆ ಅನಾವರಣಕ್ಕೆ ಬಂದ ಅದನ್ನ ಉಲ್ಲೇಖ ಸಲ್ಲಿಸತಕ್ಕಂತ ಗೌರವ ಸಲ್ಲಿ. ಸ್ಟ್ಯಾಚ್ಯೂಕ್ಕೆ ನಮ್ದು ಅಪೋಸ್ ಇಲ್ಲ. ಆದ್ರೆ ಆರಂಭ ಆಗಿದ್ದು ನಾಲ್ಕೂವರೆ ವರ್ಷದ ಹಿಂದೆ ಆಗಿದ್ದಷ್ಟು. 1078 crore ಇದ್ದಿದ್ದು ಬಜೆಟ್, ಈಗ 3000 crore ಬಜೆಟ್ ಇತ್ತು. ಎಲ್ಲಿ ಅದಕ್ಕೊಂದು ಶ್ವೇತ ಪತ್ರ ಮಂಡಿಸ್ಲಿ ಅಂತ ನಾವು ಕೇಳಿದ್ದಲ್ಲ. ಅದನ್ನ ಇದೇ ಗುಜರಾತ್ ನಾಯಕರುಗಳೇ ಅದನ್ನ ಹೌದು ಇದನ್ನ ಸ್ಟ್ಯಾಚ್ಯೂ ಅದನ್ನ ಮಾಡಿ ಯಾರ್ದು ವಿರೋಧ ಇಲ್ಲ. ಇವತ್ತು ನಾವು ಅವ್ರಿಗೆ ಅತ್ಯುನ್ನತವಾದಂತ ಗೌರವನ ಸಲ್ಲಿಸಿದ್ವಿ. ಎಲ್ಲಾ ಪಕ್ಷದ ನಮ್ಮ ಕಾಂಗ್ರೆಸ್ ನ ಎಲ್ಲಾ ಕಚೇರಿಗಳನ್ನು ಭಾರತದ ಸಂಸ್ಕೃತಿ ಅದು, ಭಾರತದ ನಮ್ಮ ಕಲ್ಚರ್ ಅದು, ಅದ್ರ ಪ್ರಕಾರನೇ ಅದನ್ನು ಹೋಗಿದ್ದಾರೆ. ಇನ್ಮೇಲಾದ್ರೂ ಮುಂದೆ ನಾವು ಇದ್ರ ಬಗ್ಗೆ ಯೋಚನೆ ಮಾಡತಕ್ಕದ್ ನಿಜವಾಗ್ಲೂ ಹೌದು. ಬರೇ ನಾವು ಇದ್ರ ಬಗ್ಗೆ ಇದೇ ಹಣನ ಇದೇ ವೆಚ್ಚನ ನಾವು ಜನ ಸಾಮಾನ್ಯ ಜನರ ಅವರ ಬೆಳವಣಿಗೆ ಇದೇ ನಮ್ಮ ಬಿಆರ್ ಅಂಬೇಡ್ಕರ್ ಅವರನ್ನು ಸಂವಿಧಾನದ ಜನಕರನ್ನು ಸೋಲಿಸಿದ್ದು ಇದೇ ಕಾಂಗ್ರೆಸ್. ಇವತ್ತು ಸಂವಿಧಾನ ಪ್ರತಿಪಕ್ಷಗಳು ಸ್ಥಾಪಿಸಿ ಮಹತ್ವವನ್ನು ಜನರಿಗೆ ತಿಳಿಸಿದ ಮೇಲೆ ಈಗ ಮತ್ತೆ ಕಾಂಗ್ರೆಸ್ ಅವರಿಗೆ ಜ್ಞಾನೋದಯ ಇಲ್ಲ. ಸಮಯದ ಅಭಾವ ಇದೆ. ನೀವು ಮೂರು ಜನಕ್ಕೆ ಧನ್ಯವಾದಗಳು ಈ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಒಂದಂತೂ ನಾವು ಇಲ್ಲಿ ಹೇಳಲೇಬೇಕು, ಸರ್ದಾರ್ ಶುಗರ್ ಮಿಲ್ ಅಂತ ಒಂದು ಸಂಕೇಡಾಲ್ ಇದೆ. ಅದು ಸರ್ದಾರ್ ಪಟೇಲ್ ಅವರ ಹೆಸರಿಟ್ಟಿರೋ ಶುಗರ್ ಮಿಲ್, ಅದು ಮುಚ್ಚಿಬಿಟ್ಟಿದ್ದಾರೆ. 12 crore ಡ್ಯೂಸ್ ಇದೆ, 1500 ರೈತರಿಗೆ ತೊಂದರೆ ಆಗಿದೆ ಅದರಿಂದ. ಸೊ ಹಾಗಾದ್ರೆ ಈ ತರ ಸಣ್ಣ ಪುಟ್ಟ ಕಡೆಗಳಲ್ಲಿ ಸ್ವಲ್ಪ ದುಡ್ಡು ಖರ್ಚು ಮಾಡಿದ್ರೆ ನಿಜವಾಗ್ಲೂ ಸರ್ದಾರ್ ಪಟೇಲ್ ಅವರಿಗೆ ಶೋಭೆ ತರದ? ಇನ್ನೊಂದು, ದೇಶದ ಜನ ರಾಜಕೀಯ ವ್ಯಕ್ತಿಗಳು ಯೋಚನೆ ಮಾಡಬೇಕಾಗಿರೋದು, ಹಲವಾರು ಜನರ ಪ್ರತಿಮೆಗಳನ್ನ ಹಾಕ್ತಾರೆ, ಆ ದುಡ್ಡನ್ನ ಇನ್ನೊಂದಿಷ್ಟು ಸದ್ಬಳಕೆ ಮಾಡಿಕೊಳ್ಳೋ ಅವಕಾಶ ಇಲ್ವಾ ನಮ್ಮ ಮುಂದೆ ಅನ್ನೋದು ನೀವು ಯೋಚನೆ ಮಾಡಬೇಕು. ಇದೇ ಹೊತ್ತಿನ ವಿಶೇಷ ನೋಡ್ತಾರೆ ನ್ಯೂಸ್ ಎಕ್ಸ್ ಕನ್ನಡ.